ಏನಪ್ಪ ನಮ್ಮ ಮತದಾರನ ಅವಸ್ಥೆ? ಅಯ್ಯೋ ಶಿವನೇ, ಯಾವ ಪಾರ್ಟಿಗೆ ಅಂತ ಓದ್ತಾನೆ ಒಬ್ಬನೇ ಮನಸ್ಸ? ಒಬ್ಬನೇ ಮನಸ್ಸ ಎಷ್ಟು ಜಾಗಕ್ಕೆ ಅಂತ ಓದ್ಬೇಕು? ಜಾಗ ಒತ್ತಿಸ್ಕೊಳ್ಳಕ್ ರೆಡಿ ಐತೆ, ಒತ್ತೋನಿಗೆ ತಾಕತ್ ಬೇಕಲ್ಲ ಶಿವನೇ. ಏನು ಒಂದ ಎರಡ ಪಾರ್ಟಿಗಳು? ಅಯ್ಯೋ ಶಿವನೇ, ಒಂದೇ ಪಾರ್ಟಿ ಉಪ ಪಾರ್ಟಿ ಅಂತ ಒಂದು ಸುರವಾಗಾಯ್ತಲ್ಲಪ್ಪ ಶಿವನೇ. ಕೈ ಕೈ ಬಿಟ್ರೆ ತೆಂಗಿನ ಮರ, ಅದು ಉದ್ದನೇದು ನೀಟಾಗಿರೋದು. ಒಂದೇ ತಾಯಿ ಹೊಟ್ಟಿಲಿ ಹೊಟ್ಟಿದ ಒಬ್ಬೊಬ್ಬ ಮಗನು ಒಂದೊಂದು ಪಕ್ಷ ಕಟ್ತಾ ಹೋಯ್ತಾ ಇದ್ರೆ ಜನ ಯಾತಕ್ಕೆ ಅಂತ ಒತ್ತಾರೆ? ಯಾವ ಪಕ್ಷಕ್ಕೆ ಅಂತ ಮತ ಚಲಾಯಿಸ್ತಾರೆ ಶಿವನೇ? ಏನಪ್ಪ ನಮ್ಮ ಮನೆ ಬರ ಗುಣಾತ್ಮ ಹೀರೇಂದ್ರ ಪಾಟೀಲ್ ಹೆಂಗೋ ನೀಟಾಗಿ ತಗೊಂಡು ಹೋಯ್ತಾ ಇದ್ದ ಯಾವಾರನ, ಅವನ್ ಕಟಿಂಗ್ ಮಾಡ್ಬಿಟ್ರು. ಇದ್ದಿದ್ರಲ್ಲಿ ಹೀರೇಂದ್ರ ಪಾಟೀಲ್ ತರನೇ ಆಡಳಿತ ಮಾಡ್ಕೊಂಡು ನೀಟಾಗಿ ತಗೊಂಡು ಹೋಯ್ತಾನೆ ಅಂತಿದ್ದ ರಾಜಶೇಖರ್ ಮೂರ್ತಿನ ಎತ್ಬಿಟ್ಟು ಡೆಲ್ಲಿಗೆ ಹಾಕಿಬಿಟ್ರು. ಆಮೇಲೆ ಹಂಗೋ ಹೆಂಗೋ ಶಿವ ಅಂತ ರಾಜೀವಪ್ಪನ ಆಶೀರ್ವಾದದಿಂದ ಬಂಗಾರಪ್ಪ ಬಂದ. ಬಂಗಾರಪ್ಪ ಬಂದೋನೇ ಎರಡು ವರ್ಷ ಇನ್ನೇನು ಕಾಲು ಸರಿಯಾಗಿ ಮಡಗದ್ರಲ್ಲಿ ಅವನ ಕಾಲು ಹಿಡ್ದು ಹೇಳೋದು. ಆಮೇಲೆ ಈ ಮೊಯ್ಲಿ ಕೊಟ್ರು ಪುಣಾತ್ಮ. ಈ ಪುಣಾತ್ಮನ ಕಾಲದಲ್ಲಿ ಒಂದು ಸಾವ ಆಯ್ತು ಆಯ್ತು ಶಿವನೇ. ದೋಣಿ ಮುಳುಗೋದು, ವಿದ್ಯಾರ್ಥಿಗಳು ಕೂತ್ಕೊಂಡು ಬಸ್ಸಿ ಬಸ್ಸೇ ಸೇತುವೆಯಿಂದ ಒಳ ಬಿದ್ದೋಗೋದು ಶಿವ. ಭೂಕಂಪ, ನೆರೆ, ಬರ, ಅಯ್ಯೋ. ಆಳುಗಳು ಭತ್ತದ ಕುಯ್ಲಿಗೆ ಬಂದು ಭತ್ತನ ಕುಯ್ದಂಗೆ ಈ ವಯ ನಮ್ಮ ರಾಜ್ಯದ ಸುಳ್ಳು ಎಂಬ ಕುಡ್ಲನ್ನ ಹಿಡ್ಕೊಂಡು ಆಶ್ವಾಸನೆ ಎಂಬ ಪೈರನ್ನ ಕುಯ್ದು ಕುಯ್ದು ರಾಜ್ಯದ ಮೂಲೆ ಮೂಲೆಯಲ್ಲಿ ಹೊರೆ ಕೊಯ್ದಾಕ್ಬಿಟ್ಟವ್ರೆ. ಸರಿ, ಇದನ್ನ ನೋಡ್ಲಾರ್ದೆ ರಾಮಕೃಷ್ಣ ಅಂತ ಅವನ ಮೂಲೆಯಲ್ಲಿ ಕುಂತಿದ್ದ ಜನತಾದಳದ ರಾಮಕೃಷ್ಣ ಹೆಗಡೆ, ನಾನೀಗ ಯಾರಿಗೇನ ಕಡಿಮೆ, ಪ್ರಜಾಶಕ್ತಿ ನಂತವೇ ಐತೆ ಅಂತ ಸೆಟದ ನಿಂತ್ಕೊಂಡವ್ರೆ. ಇವರೆಲ್ಲ ಕೈ ಆಡಿಸಿದ್ಮ್ಯಾಕೆ ನ್ಯಾನ್ ಯಾಕೆ ಇಟ್ಟು ದಿವಸ ಸುಮ್ಗೆ ಕುಂತ್ಕೋಬೇಕು? ಕೆಂಗಲ್ ಹನುಮಂತ ಐನೋರಂ ಬಿಟ್ಮ್ಯಾಕೆ 20 ವರ್ಷದಿಂದ ಗೌಡಗಳು ಮುಖ್ಯಮಂತ್ರಿ ಆಗಿಲ್ಲ, ಆ ಸೀಟ್ ನನಗೆ ಆಗ್ಬೇಕು ಅಂತೇಳಿ ದೇವೇಗೌಡರು ನಿಗರಿಕೊಂಡು ನಿಂತು ಬಿಟ್ಟವ್ರೆ. ಇನ್ನ BJP ಅವರು, ನೀವು ಒಂದ್ ಸಾರಿನೂ ನಮಗೆ ಮಡಗಿಲ್ಲ, ಈ ಸಾರಿ ನೀವು ನಮಗೆ ಮಡಗ್ಬಿಡ್ಬೇಕು. ನಮ್ದು ಏನು ಅನ್ನೋದು ತೋರಿಸ್ಬೇಕಾದ್ರೆ ನೀವು ಮಡಗಬೇಕು, ನೀವು ಮಡಗಿದ ಮೇಲೆ ನಾವು ತೋರಿಸ್ತೀವಿ ಅಂತೇಳಿ BJP ಅವರು ಆಟಾತೊಟ್ಟು ನಿಂಟ್ಬಿಟ್ಟವ್ರೆ. ಇನ್ನ ವೈಕೆ ರಾಮಯ್ಯ, ಯಡಿಯೂರಪ್ಪ, ನಂಜುಂಡ ಸ್ವಾಮಿ, ತಿರ್ಗ ಇನ್ನೊಂದು ರೌಂಡ್ ಬಂಗಾರಪ್ಪ, ತಿರ್ಗಿ ಇನ್ನೊಂದು ರೌಂಡ್ ಮೊಯ್ಲಿ, ನಮ್ಗಾಕ್ರಿ ನಮ್ಗಾಕ್ರಿ. ಅಯ್ಯೋ ಶಿವನೇ, ಜನಗಳು ಯಾವ ಪಾರ್ಟಿ ಲೀಡರ್ಸ್ಗೂ ನಿಷ್ಠೂರ ಆಗ್ದಂಗೆ ಎಲ್ಲ ಪಾರ್ಟಿಯವ್ರ ಗುರುತು ಮೇಲೆ ಒತ್ತಿ ಬಿಡಬೇಕು. ಯಾರು ಲೀಡಿಂಗ್ ಬರಲಿ, ಇಲ್ಲ ಎಲ್ಲರೂ ಲೀಡಿಂಗ್ ಬರ್ಬಿಡ್ಲಿ, ಆಮೇಲೆ ಹೊಡೆದಾಡಿ ಹೆಣ್ಗಳು ಬಿದ್ದು ಸಾಯ್ಲಿ. ಆಮೇಲೆ ಲೀಡಿಗೆ ಬಂದ ಲೀಡರ್ಗಳೆಲ್ಲ ನಾನ್ ಮುಂದು ಅಂತ ಅವರವರೇ ಹೊಡೆದಾಡಿ ಒಂದು 7-8 ಜನ ಬಿದ್ದು ಯಾರು ಒಬ್ಬರು ಮಿನಿಸ್ಟರ್ ಆಗಲಿ. ಶಿವನೇ, ನನ್ನನ್ನು ಒಂದಿವಸನಾದ್ರೂ ಮುಖ್ಯಮಂತ್ರಿ ಮಾಡ್ಬಿಡಪ್ಪ. ಮೂರ ತಲೆಮಾರು ಕುಂತ್ಕೊಂಡು ತಿನ್ನಷ್ಟು ಆಸ್ತಿ ಮಾಡ್ಕೊಂಡು ಕೈ ಎತ್ತಿ ಬಿಡ್ತೀನಿ ಶಿವ ಅಂತ. ಎಲೈ ಹೊಂಬಿಸಿಲೇ ಎಲೈ ತಂಬಿಲರೆ, ಇಂಥ ಜೋಡಿನ ಎಲ್ಲಾರ ಕಂಡೀರ. ಬೆಳಗಾನ ಎದ್ದ ದೇವ್ರು ನೆನಿಲ್ಲ ಅಂದ್ರೆ ಯಾವಲ್ಲ ಅವನು ನನ್ನ ಅಟ್ಟಿ ತಗ ಬಂದು ಡ್ಯೂಯೆಟ್ ಆಡ್ತಾ ಇರೋನು ಐನಾತಿ ನನ್ ಮಗ. ಐ ಯಾರ ನೀವು? ಅರೆ ಸಾವುಕಾರರು, ಯಾವಾಗ ಬಂತು ಸವಾರಿ? ನೀನೇ ಏನ್ಲ ಆಡಾಡ್ತಾ ಇದ್ದ ಕಿತ್ತೋದ ಪಾಪ್ ಸಿಂಗರ್ ನನ್ ಮಗ. ಬಿಡ್ರಿ, ಅತ್ತಾಗೆ ಗೊತ್ತಾಗ್ಲಿಲ್ಲ ನೀವು ಊರಿಗೆ ಬಂದಿದ್ದೀರಿ ಅಂತ. ನನ್ನ ಮಗನೇ, ನಿನಗ್ ಗೊತ್ತಿಲ್ವಲ್ಲ, ನಾನು ಊರಿನಲ್ಲಿದ್ದಾಗ ಯಾದೇ ನನ್ನ ಮಗ ಯಾಪಿ ಸಾಂಗು, ಪ್ಯಾತೋ ಸಾಂಗು, ಸೋಲೋ ಸಾಂಗು, ದೇವರ ನಾಮ, ಡ್ಯೂಯೆಟ್ ಸಾಂಗು, ಪಾಪ ಆಡಬಾರ್ದು ಅಂತ. ತಪ್ಪಾಯ್ತು, ಹೋಗದ್ ಬಿಡ್ರಿ ಅತ್ತಾಗೆ. ಹಂಗೆಲ್ಲ ತೆಪ್ಪು ಮಾಡಿದ ಮೇಕೆ ಬಿಡಕ್ಕಾಯ್ತದೆ ಅನ್ಲ, ಬೀಳ ಬೀಳ ಒದ್ದುದಕ್ಕೆ ಬಿದ್ದು ಮಾಡ್ಲ. ಅಡ್ಡ ಬಿದ್ದೆ, ತಪ್ಪಾಯ್ತು, ಕ್ಷಮಿಸ್ರಿಯಪ್ಪ. ನನ್ನ ಒಂದ್ಸಾರಿ ಮುಖ್ಯಮಂತ್ರಿ ಮಾಡ್ಬಿಡಿ ಅಂತೇಳಿ ಪಟೇಲ್ರು ಶಾನ್ ಬಗ್ರು ಕಾಲಿಡ್ಕೊಂಡಂಗಾಯ್ತಲ್ಲೋ. ಯಾರ್ರಿ ಪಟೇಲ್ರು, ಯಾರ್ರಿ ಶಾನ್ ಬಗ್ರು? ಗೌಡ್ರೆ ಪಟೇಲ್ರು, ಎಗಡೇನೆ ಶಾನ್ ಬಗ್ರು. ಇರ್ಲಿ ಬಿಡು, ಹೇಳ ಮ್ಯಾಕ್ ಹೇಳ. ಲೇ, ನಿಮ್ ಮನೆಯಿಂದ ಎದ್ದು ಬಂದು ನನ್ನ ಮನೆ ಮುಂದೆ ಬಂದಿದ್ಯಲ್ಲ, ಹೇಳ ಮನೇಲಿದ್ದ ತಿಗಣೆ ಕೂರೆ ಏನು ಎಲ್ಲ ನನ್ನ ಕಾಲ ಮೇಲೆ ಹತ್ತಾಯ್ತೆ, ಹೇಳ. ಏ ಸ್ವಾಮಿ, ಇನ್ನ ನಿಮ್ಮ ಮನೆಯಿಂದ ಸಣ್ಣ ಪುಟ್ಟವು ನಮ್ಮ ಮನೆಗೆ ಬಂದಿರ್ಬೋದು. ಎಲ್ಲಾದ್ರೂ ಬಂದಿರೋದು? ಅದೇ ನೀವ್ ಹೇಳದ್ರಲ್ಲ, ತೀ ಕೂ ಹೇ, ಅದು ನಿಮ್ಮ ಅವನ್. ಇನ್ನ ನಮ್ಮ ಮನೆಯಿಂದ ಚಿನ್ನ ಬೆಳ್ಳಿ ನಿಮ್ ಮನೆಗೆ ಹೋಗಿರ್ಬೋದು ಅಂತಿದ್ದಾರೆ. ನಾನ್ ಇದ್ರಲ್ವೇನ್ಲ, ಆ ತಿಗಣೆ ಕೂರೆ ಏನು ನಮ್ಮ ಮನೆಯಾಗಿರೋದು? ಹೊಟ್ಟೆಗಿಟ್ಟಿಲ್ಲ ಅಂದ್ಮೇಗೆ ಅದೆಲ್ಲ ಎಲ್ಲ ಬರ್ತದೆ. ಅದು ಸರಿ ಅನ್ನಿ, ಹೋದ ತಿಂಗಳು ಊರು ಬಿಟ್ಟೋರು ನಿನ್ನೆ ರಾತ್ರಿ ಮನೆಗೆ ಬಂದಿದ್ದೀರಾ? ರೀ ಯಜಮಾನ್ರೆ,
ನಾನು ನೋಡ್ತಾನೆ ಇದ್ದೀನಿ. ಯಾವಾಗ್ಲೂ ನೀವು ರಾತ್ರಿನೇ ಯಾಕೆ ಮನೆಗೆ ಬರೋದು? ನಮಗೆ ರಾತ್ರಿ ಕೆಲಸ ಆಗಿ ಬಂದ್ಬಿಡ್ತದೆ. ನಾವೆಲ್ಲ ಕೆಲಸನ ರಾತ್ರಿನಲ್ಲೇ ಮಾಡೋದು. ಕೆಲವರಿಗೆ ಮಂಗಳವಾರ, ಶನಿವಾರ, ಅಮಾವಾಸ್ಯೆ, ಪೂರ್ಣಿಮೆ, ಹುಣ್ಣಿಮೆ ಆಗಿ ಬರೋಕ್ಕಿಲ್ಲ ಕಣ್ಣ. ಆದ್ರೆ ನಮ್ಮ ವಂಶಕ್ಕೆ ಮೇಲೆ ಹೇಳದಲ್ಲ, ಆ ದಿನಗಳು ಬಹಳ ಉಪಯೋಗಕ್ಕೆ ಬರ್ತದೆ. ಅದೇನು ನಿಮಗೆ ಆ ದಿನಗಳು ಆಗಿ ಬಂದಿರೋದು? ಅದೇನಾಯ್ತಂತೆ, ನಮ್ಮ ತಾತ ನಮ್ಮಜ್ಜಿಗೆ ಅಮಾವಾಸ್ಯೆ ದಿನ ತಾಳಿ ಕಟ್ಟಿದ್ದಂತೆ. ಸರಿಯಾಗಿ ಬರೋ ವರ್ಷದ ಅಮಾವಾಸ್ಯೆಗೆ ನಮ್ಮ ತಂದೆ ಹುಟ್ಟಿದ್ದಂತೆ. ಏನು ನಿಮ್ಮ ತಂದೆ 12 ತಿಂಗಳಿಗೆ ಹುಟ್ಟದವರ? ನಿನ್ನ ಅಕ್ಕನ್ ಡೈ, ಎಷ್ಟೋ ಜನ 6 ತಿಂಗಳಿಗೆ 7 ತಿಂಗಳಿಗೆ ಹುಟ್ಟೋರು ಇರಕಿಲ್ವಲ್ಲ, ನಮ್ಮಪ್ಪನ್ನು ಗಿನ್ನಿಸ್ ದಾಖಲೆ ಕಂಡ. 12 ತಿಂಗಳು ಆಮ್ಯಾಕೆ ಏನಾಯ್ತು, ನಮ್ಮಪ್ಪ ನಮ್ಮಅವನ್ನ ಪೂರ್ಣಿಮೆ ದಿನ ಲಗ್ನ ಆದಂತೆ. ಆಮ್ಯಾಕೆ ಲಗ್ನ ಆದ 5ನೇ ತಿಂಗಳಲ್ಲಿ ಶನಿವಾರ ನಾನು ಹುಟ್ಟಿದ್ದಂತೆ ಕಂಡ. ಡಾಕ್ಟರ್ಗಳೆಲ್ಲ ನನ್ನನ್ನು ಅಮೇಚೂರ್ ಬೇಬಿ ಅಂತಿದ್ದಂತೆ ಕಂಡ. ಅಮೇಚೂರ್ ಬೇಬಿ ಅಲ್ರಿ ಅದು, ಪ್ರಿಮೇಚೂರ್ ಬೇಬಿ. ಹೌದು, ನೀವು ಹುಟ್ಟಿದಾಗ ಎಷ್ಟು ಕೆಜಿ ಇದ್ರಿ? ಕೆಜಿನ ರೇ, ಎಷ್ಟು ಗ್ರಾಮ್ ಇದ್ರಿ ಅಂತ ಕೇಳ. ಗ್ರಾಮೆ ಏನ್ರಿ ಇದು ಅನ್ಯಾಯ? ಕಲಿಯುಗದ ಅನ್ಯಾಯಗಳನ್ನ ನಮ್ಮ ತಾಯಿ ಹೊಟ್ಟೆಲೆ ಕುಂತು ನೋಡಕ್ಕಾಗದೆ ನನ್ನ ಮಗ ನಾನು ಬರೇ 750 ಗ್ರಾಮ್ ಇದ್ದಾಗ ಹೊಟ್ಟೆನ ಬಸ್ಟ್ ಮಾಡ್ಕೊಂಡು ಹೊರಗೆ ಬಂದ್ಮುಂಡ ಅಂತ ಕಂಡ. ಬಾಬಾ ಭಾರಿ ಪ್ರಚಂಡರು ಬಿಡ್ರಿ ನೀವು. ಅಲ್ವೇನ್ಲ ನೋಡ್ಲ, 750 ಗ್ರಾಮ್ ಟಾಡಾ ಬೇಬಿ, 75 ಕೆಜಿ ಗಟ್ಟು ಮುಟ್ಟಾದ ಟಾಡಾ ಪಾಪ ಆಗೈತಿ. ನೀವ್ಯಾವ ಪಾಪ ಆದ್ರಿ? ಆಗಿಲ್ಲ ಕಂಡ, ಆಗ್ಬೇಕು ಅಂತ ಬಹಳ ಆಸೆ. ಅದಕ್ಕೆ ಮಂಗಳವಾರನ ರಿಸರ್ವೇಶನ್ ಮಾಡಿಗಿವ್ನಿ. ಅಂತೂ ನೀವೆಲ್ಲ ಹುಟ್ಟಿದ್ದು ಕೆಟ್ಟ ದಿನಗಳಲ್ಲೇ. ನಿನ್ನ ಅಕ್ಕನ್ ಏನ ಕೆಟ್ಟ ದಿನ ಅಂತ ಹೇಳ್ತಾ ಇದೀಯಾ? ನನ್ನ ಮಗನೇ ಮಡಗ್ದ ಅಂದ್ರೆ ಹಂಗೆ ಮುಂದ್ಗಡೆ ಇರೋ ಫೇಸ್ ಕಟ್ಟಿನ ಪಾರ್ಟ್ಸ್ ಎಲ್ಲ ಹಂಗೆ ಕಳಚ ಕೆಳಗೆ ಬಿದ್ದು ಬಿಡ್ಬೇಕು. ನಿನ್ನ ಅಕ್ಕನ್ ಶಾಂತಿ ಶಾಂತಿ ಹೋಗ್ಲಿ, 1 ತಿಂಗಳಿಂದ ಊರಲ್ಲಿ ಇರ್ಲಿಲ್ವಲ್ಲ, ಎಲ್ಲಿಗೆ ಹೋಗಿದ್ರಿ? ಇನ್ನೆಲ್ಲಿಗೆಲ್ಲ ಹೋಗಕ್ಕಾಯ್ತದೆ? ಬಾಂಬೆ ಜೈಲ್ಗೆ ಹೋಗಿ ಬಂದೆ ಕಣ್ಣ. 1 ತಿಂಗಳು ಬಾಂಬೆ ಜೈಲಲ್ಲಿ ಏನ್ ಮಾಡ್ತಾ ಇದ್ರಿ ನೀವು? ಬಾಂಬೆ ಜೈಲ್ಗೆ ಹೋಗಕ್ಕೆ ಮುಂಚೆ ರಾಣಿ ಎಲಿಜಬೆತ್ ಅಂತ ಹೋಗಿದ್ದ ಕಂಡ. ಅಲ್ಲ, ಏನ್ರಿ ಸಮಾಚಾರ? ಅಲ್ಲ, ಆ ಯಮ್ಮನೇ ಬಾಂಬೆಗೆ ಬಂದಿದ್ರು, ಇಲ್ಲ ನೀವೇ ಅಲ್ಲಿಗೆ ಹೋಗಿದ್ರು? ಹಿಂದಿನ ಕಾಲದಲ್ಲಿ ದೇವರು ಪುಣ್ಯ ಪುರುಷರು ತಾವ ತಾನೇ ಹುಡುಕಂಬಂದು ಬಗುತಾ ನಿನ್ ಏನ್ ಬೇಕು ಕೇಳು ಅಂತ ಹೇಳ್ತಿದ್ದಂತೆ. ಈಗ ಇದು ಕಲಿಯುಗ ಅಲ್ವೇಲ್ಲ, ನಾವೇ ಅವನ ಹುಡುಕೊಂಡು ಹೋಗ್ಬೇಕು. ಹುಡುಕಿ ಎಣ ಬಿದ್ದೋಯ್ತು. ಅಂತೂ ನಿಮ್ಮ ಲೆಕ್ಕದಲ್ಲಿ ಎಲಿಜಬೆತ್ ದೇವ್ರು ನೀ? ಹೌದು, ನೀವು ಆ ಯಮ್ಮನ ನೋಡಕ್ ಹೋದ ವಿಷಯ? ಭಾರತದ ಮಂತ್ರಿಗಳಲ್ಲೇ ನಾನು ಬಹಳ ಭ್ರಷ್ಟ ಶ್ರೇಷ್ಠ ಮಂತ್ರಿ ಅಂತ ನನಗೆ ಅವಾರ್ಡ್ ಕೊಡೋಕೆ ಕರೆಸಿದ್ರು ಕಣ್ಣ. ರೇ 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 ಯಜಮಾನ್ರೆ, ಭ್ರಷ್ಟ ಶ್ರೇಷ್ಠ ಮಂತ್ರಿ ಹಾಗಂದ್ರೆ ಏನ್ರಿ ಅರ್ಥ? ಏಯ್, ಭ್ರಷ್ಟ ಮಂತ್ರಿಗಳಿರ್ತಾರಲ್ಲೋ ಅವರಲ್ಲಿ ಉತ್ತಮ, ಉತ್ತಮರಲ್ಲಿ ಉತ್ತಮೋತ್ತಮ ನರೋತ್ತಮ ಮಂತ್ರಿಗಳನ್ನ ಶ್ರೇಷ್ಠ ಅಂತ ಆರಿಸಿ ಅವಾರ್ಡ್ ಕೊಡ್ತಾರೆ ಕಣ್ಣ. ಹಾಗಾಗಿ ಈ ಸಾರ್ತಿ ಅವಾರ್ಡ್ ನಂದೆಯ. ಏನ್ ಅವಾರ್ಡದು, ಹಣ್ಣು ಇಲ್ಲ ಶಾಲು? ಐನಾತಿ ನನ್ನ ಮಗನೇ, ಹಣ್ಣು ಶಾಲು ಬರೇ ನಮ್ ಭಾರತ ದೇಶದಲ್ಲೇ ಕಂಡ. ಅಲ್ಲಿ ಬೊಕೆಟು ಮೊದ್ಲು ಕೊಡ್ತಾರೆ. ಬೊಕೆಟ ಅದನ್ನ ಯಾಕ್ರಿ ಕೊಟ್ರು? ಸೋಪ್ ಹಾಕೊಂಡು ಸ್ನಾನ ಮಾಡ್ಕೊಳಕ? ನಿನ್ನ ಅಜ್ಜಿ ಬಕೆಟ್ ಅಂದ್ರೆ ನಾನು ಹೇಳ್ತಾ ಇರೋದು ಆ ಹೂವಿನ ಗುಚ್ಚ ಕೊಡ್ತಾರಲ್ಲೋ, ಅದು ಇಂಗ್ಲಿಷ್ ನಲ್ಲಿ ಏನೋ ಅಂತಾರಲ್ಲೋ. ಓಹೋ, ಬೊಕೆ, ಅದೇ ಬೊಕ್ಕೆ. ಅದನ್ನ ನೀವು ಬೊಕ್ಕಿಟ್ಟು ಅಂತ ಇದ್ದೀರಾ? ಏನೆಲ್ಲ ಮಾಡಕ್ಕಾಯ್ತದೆ ನಿನ್ನಂಗೆ? ನಾನೇ ವಿದ್ಯಾವಂತ ಅವಿದ್ಯಾವಂತ ಕಣಪ್ಪ ನಾನು. ಅದಕ್ಕೆ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ ನೀವಲ್ಲಿಗೆ. ನಾನೇ ಕಷ್ಟಪಟ್ಟು ತಪ್ಪಿಸ್ಕೊಂಡು ಬಂದೆ, ಇನ್ನು ನಿನ್ನನ್ನೇನಾದ್ರೂ ಕರ್ಕೊಂಡು ಹೋಗಿದ್ದಿದ್ರೆ ಶಿವಾಯ್ತವ. ಯಾಕ್ರಿ, ಏನಾಯ್ತ್ರಿ? ಅದೇನಾಯ್ತು ಅಂದ್ರೆ, ಎಲಿಜಬೆತ್ ನನ್ನ ಎದೆ ಮ್ಯಾಕೆ ಮೊದ್ಲು ಮಡ್ಗುವಾಗ. ಮೊದ್ಲು ಅಲ್ರಿ, ಅದು ಮೆಡ್ಲು. ಅದೇ ನಿನ್ನ ಅಕ್ಕನ್ ಫ್ಲಾಶ್ ಬ್ಯಾಕ್ ಹೇಳೋವಾಗ ನೀ ಏನಾದ್ರೂ ಸೌಂಡ್ ಮಿಕ್ಸ್ ಮಾಡಿದ್ರೆ ನಾನು ಕತೆ ಹೇಳಕ್ಕಿಲ್ಲ ಅಷ್ಟೇ ನೋಡು. ತಪ್ಪಾಯ್ತು ಬಿಡ್ರಿ, ನಾನು ಯಾವುದೇ ಥರದ ಡಬ್ಬಿಂಗು, ಎಡಿಟಿಂಗು, ಮ್ಯೂಸಿಕ್ ಮಿಕ್ಸಿಂಗು ಮಾಡಲ್ಲ, ಎಲ್ಲ ಡೈರೆಕ್ಟ್ರೇ ಮಾಡ್ಕೋತಾರೆ. ನೀವು ಮುಂದುವರಿಸಿ. ಆ ಅಮ್ಮ ಎದೆ ಮ್ಯಾಕೆ ಕೈ ಮಾಡಿಬಿಟ್ಟು ಮೆಡ್ಲು ಹಾಕ್ಬೇಕಾದ್ರೆ ಎದೆ ಜಲ್ ಜಲ್ ಅಂತ ಕುಡಿತಿತ್ತು ಕಣ್ಣ. ಲೇ ಯಾಕ್ಲ ಸುಮ್ನೆ ಗಲ್ಡ್ಗಮ್ಮ ನಿಂತಂಗ್ ನಿಂತು ಬಿಟ್ಟಿದ್ಯಾ? ನೀವ ಏನು ಮಾತಾಡ್ಬೇಡ ಅಂದ್ರೆ. ಮಾತಾಡ್ಲಾ, ನಿನ್ನ ಅಕ್ಕನ ಮಾತಾಡ್ಲಾ, ನಿನ್ನ ಯಾವ ಮಿಂಡ್ರಿ ಕೊಡ್ತಾನ ಮಾತಾಡ್ಬೇಡ ಅಂತಾನೆ ಮಾತಾಡ್ಲಾ. ಬರೀ ಹ್ಞೂ ಹೌದಾ ಹೌದಾ, ಯಾವಾಗ ಯಾಕೆ ಅಂತ ಈ ಮಾಸ್ಟರ್ ಹಿರಣ್ಣಯ್ಯನವ್ರ ನಾಟಕ ಕಂಪನಿ ನಟರು ಕ್ಯಾಚ್ ವರ್ಲ್ಡ್ ಕೊಟ್ಟಂಗ್ ಕೊಟ್ಕೊಂಡು ಹೋಯ್ತಾ ಇರು. ನಾನು ಸ್ಟೋರಿನ ಎಂಡಿಂಗ್ ಮಾಡ್ಬಿಡ್ತೀನಿ. ಆಯ್ತು, ಮುಂದಕ್ಕೆ ಹೇಳಿ.
ನಾನು ಎಲಿಜಬೆತ್ ನೋಡ್ಬಿಟ್ಟೆ, ಆ ಸಿಂಗಾರಿ ನನ್ನ ನೋಡ್ಬಿಟ್ಲು, ಹಂಗೆ ನೋಡ್ತಾ ನೋಡ್ತಾ ಯೋ ಲಾಟಿ ಅಂದ್ಲು. ಲಾಟಿ ಅಲ್ರಿ ಅದು, ಲಾಟಿ. ಲಾಟಿ ಅಂದ್ರೇನು? ಅದೇ ಪೊಲೀಸ್ನವ್ರ ಹತ್ರ ಇರುತ್ತಲ್ಲ ಕೋಲು, ಅದು. ನಾಟಿ ಅಂದ್ರೇನು? ತುಂಬಾ ತುಂಟ ಅಂತ ಅರ್ಥ. ಹೌದು, ಅದಕ್ಕೆ ನೀವೇನಂದ್ರಿ? ನಾನ್ ಇದ್ಕೊಂಡು ಹ್ಞೂ ಬಕ್ಷಿ ಅಂದ್ರಿ. ಬಕ್ಷಿ ಎಲ್ರು ಸೆಕ್ಸಿ ಇರ್ಬೇಕು. ಹ್ಞೂ ಆ ಸಕ್ಷಿ ಅದೇಯ ಹಂಗಂದೇಟ್ಗೆ ಯಾರೋ ಹಿಂದಿಂದ ಚೆವ್ದಂಗಾಯ್ತು. ಯಾರಿ ಅದು? ರಾಜ್ಕುಮಾರ್. ಯಾರು ಅಣ್ಣೋರೆ? ಅವ್ರು ಯಾಕ್ಲಾ ಅಲ್ಲಿಗೆ ಬರ್ತಾರೆ? ನಾನ್ ಹೇಳ್ತಾ ಇರೋದು ಎಲಿಜಬೆತ್ಲಮ್ಮನ ಗಂಡ ರಾಜ್ಕುಮಾರ್. ಅವನೇನು ಮಾಡ್ದ ನಿಮ್ಗೆ? ನಾನ ಎಮ್ಮನ್ನ ಸೆಕ್ಸಿ ಅಂದಿದ್ದೆ ತಡ, ಅದಕ್ಕ ವಯ ಎತ್ಕೊಂಡಲೆ ತಡ. ದೇಶಾನ ಈ ಕ್ಷಣ ಬಿಟ್ಟು ಹೋಗ್ಬಿಡ್ಬೇಕು, ಹೋಗ್ತೈತ್ರಿ ನನ್ನ ನಾಶ ಮಾಡ್ಬಿಡ್ತೀನಿ ಅನ್ಬಿಟ್ಟು. ಆಮೇಲೆ ಏನಾಯ್ತು? ಇನ್ನೇನಾಯ್ತಾ ಇಲ್ಲ, ಹೋಯ್ತಾ ಏರೋಪ್ಲೇನ್ ಒಳಗಡೆ ಕುಂತ್ಕೊಂಡು ಬತ್ತ ಏರೋಪ್ಲೇನ್ ರೆಕ್ಕೆ ಮ್ಯಾಕ್ ಕುಂತ್ಕೊಂಡು ಬಂದೆ. ನಮ್ಮ ದೇಶದ ರಾಜಕೀಯ ಸಮಾವೇಶಕ್ಕೆ ಹೋದ ನಮ್ಮ ಹಳ್ಳಿ ಜನ ಹೋಯ್ತಾ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗಿ ಬತ್ತ ಊಟಕ್ಕೆ ಗತಿಲೆ ನಡ್ಕ ಬಂದಂಗಾಯ್ತು. ಅಣೆ ಬರ ನಮ್ಮ ದೇಶದಲ್ಲಿ ಪರದೇಶಕ್ಕೆ ಹೋದ್ರು ನಮ್ದು ಹಿಂಗಾಗೋಯ್ತಲ್ವ ಶಿವನೇ. ಸರಿ, ಬಾಂಬೆ ಜೈಲ್ಗೆ ಯಾಕೆ ಹೋಗಿದ್ರಿ ನೀವು? ನಾನು ಹೋಗ್ಲಿಲ್ಲ ಕಣ್ಣ. ಮತ್ತೆ ಅದೇನಾಯ್ತು, ರೆಕ್ಕೆ ಮ್ಯಾಕ್ ಕುಂತ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ದೂರದಿಂದ ಒಂದು ದೊಡ್ಡ ಪಕ್ಷಿ ಬರ್ತಾ ಇತ್ತು. ಆಮೇಲೆ ಡ್ರೈವರ್ಗೆ ಹೇಳಿದೆ. ಯಾವ ಡ್ರೈವರ್ಗೆ? ಅದೇ ಪ್ಲೇನ್ ಓಡಿಸ್ತಾನಲ್ಲೋ. ಅಯ್ಯ ನನ್ನ ಕರ್ಮ, ಅದು ಡ್ರೈವರ್ ಅಲ್ರಿ, ಪೈಲಟ್. ಅದೇ ಅವನಿಗೆ ಹೇಳಿದೆ, ಯೋ ಅದು ಬರ್ತಾಯ್ತೆ ಫ್ಲೈನ್ ನ ವಶಿ ಆ ಕಡೆ ಫುಟ್ಪಾತ್ ಈ ಕಡೆ ತಿರುಗಿಸ್ಕೋ ಅಂದೆ. ಅಲ್ಲೆಲ್ಲಿ ಫುಟ್ಪಾತ್ ಬರತ್ರಿ? ನೀನ್ ಈ ಫುಟ್ಪಾತ್ ಆಗಿರೋದ್ರಿಂದ ಆ ಫುಟ್ಪಾತ್ ನಿಂಗೆ ಹೆಂಗ್ ಗೊತ್ತಾಯ್ತದೆ? ಮೇಲಿದ್ದ ನನಗ್ ಗೊತ್ತು, ಅಲ್ಲೂ ಒಂಥರ ಫುಟ್ಪಾತ್ ಐತೆ ಕಣ್ಣ. ಹೋಗ್ಲಿ ಬಿಡಿ, ಅವನ ತಿರುಗಿಸದ್ನ? ಅವನ್ ಎಲ್ಲೆಲ್ಲ ತಿರುಗಿಸ್ತಾನೆ, ಆ ವೈನಿಗೆ ನಮ್ ಭಾಷೆನೆ ಬರಲ್ವಲ್ಲ. ಆಮೇಲೆ ಏನಾಯ್ತು? ಇನ್ನೇನ್ ಆಗೋದು, ಆ ಪೈಲಟ್ ಸ್ಪೀಡ್ ಆಗಿ ಹೋಯ್ತಾವನೆ, ಅಕ್ಕಿನೂ ಬಹಳ ಸ್ಪೀಡ್ ಆಗಿ ಬರ್ತಾಯ್ತಿ. ನಾನ್ ನೋಡಾಗ ಅಂತ ನೋಡ್ದೆ, ಸ್ವಲ್ಪ ಆ ಕಡೆಗೆ ಸರ್ಕೊಂಡು ಕುತ್ಕೊಳ್ಳೋಣ ಅಂತ ಜರುಗದೆ ಬ್ಯಾಲೆನ್ಸ್ ಮಿಸ್ ಆಗಿ ಹೋಗ್ಬಿಡ್ತು. ಅಯ್ಯೋ ದೇವ್ರೇ. ಆಮೇಲೆ ಮ್ಯಾಕಿಂದ ತೋರಾಡ್ಕೊಂಡು ಒಯ್ದಾಡ್ಕೊಂಡು ಕಾಪಾಡ್ರಪ್ಪೋ ಶಿವ ಅಂತ ಧಡಕ್ಕನ್ ಬಿದ್ದ ಕಂಡ. ಅಲ್ರಿ ಎಲ್ಲ ಸರಿಯಾಗೇ ಇದೆಯಲ್ರಿ, ಯಾವ ಭಾಗಕ್ಕೂ ಪೆಟ್ಟೆ ಬಿದ್ದಿಲ್ಲ. ಏ ಪೆಟ್ಟು ಬಿದ್ರೆ ನಾನು ಬಸ್ಸಿಂದ ಕೆಳಗೆ ಬಿದ್ದಿದ್ದೆಲ್ಲ ಪೆಟ್ಟಾಗಕ್ಕೆ. ವಿಮಾನದಿಂದ ವಿಮಾನದಿಂದ ಬಿದ್ರೆ ಪೆಟ್ಟಾಗಿಲ್ಲ ಕಣ್ಣ. ನಮ್ದು ಪ್ರಹ್ಲಾದನ ವಂಶ ಅಲ್ವೇ ಅಲ್ಲ, ಎಲ್ಲಿಂದ ಬಿದ್ರು ನಮ್ಗೇನು ಆಗಕ್ಕಿಲ್ಲ. ರುದ್ರಾಕ್ಷಿ ಮಣಿ ಹಂಗೆ ಬಿದ್ದೋರ್ ಮಧ್ಯ ಎದ್ದು ಬಿಡ್ತೀವಿ. ಮ್ಯಾಕೆ ಮ್ಯಾಕ್ ಬಂದ್ರ ಅದಂಗೆ ನಾನ್ ಕಾಪಾಡ್ರಪ್ಪ ಅಂತ ಕಿರಿಚ್ಕೊಂಡು ಮ್ಯಾಕಿಂದ ಬೀಳ್ತಾ ಇರುವಾಗ ಬಾಂಬೆ ಪೊಲೀಸ್ನವರು ಪಾಪ ಯಾವನ ಮಿಲಿಟರಿ ಮನ್ಸ ಮಿಸ್ ಆಗಿ ಬೀಳ್ತಾವನೆ ಅಂತ ಬಲೆ ಹಿಡ್ಕೊಂಡು ಕಾಯ್ತಾ ಇದ್ರು. ಬಲೆ ಮೇಲೆ ಬಿದ್ದೋನೆ ಮತ್ತೆ ಮ್ಯಾಕ್ ಹೋಗ್ಬಿಟ್ಟೆ. ಮತ್ತೆ ಮ್ಯಾಲಕ್ ಹೋದ್ರ ಯಾಕೆ? ಅದು ಮ್ಯಾಕಿಂದ ಬಿದ್ದು ಫೋರ್ಸ್ ಇರ್ತದಲ್ಲ, ಕೆಳಗಿಂದ ಪುಷ್ ಮಾಡ್ಬಿಡ್ತು. ಹಿಂಗೆ ಕೆಳಗೆ ಮ್ಯಾಕೆ ಕೆಳಗೆ ಮ್ಯಾಕೆ ಅಂತ ಒಂದ್ ನಾಲ್ಕು ಸಾರಿ ಬಿದ್ದು ಎದ್ದು ಕೊನೆ ತಣ್ಣೆ ಕುಂತು ಬಿಟ್ಟಪ್ಪ ಒಂದ್ ಕಡೆ. ಹೌದು, ಆ ಪೊಲೀಸ್ನವರು ಏನು ಪ್ರಶ್ನೆ ಹಾಕ್ಲಿಲ್ವಾ ನೀವ್ ಯಾರು ಎಲ್ಲಿಂದ ಬಂದ್ರಿ ಅಂತ? ಅವನ್ಯಾವಲ್ಲ ನಾನು ಪ್ರಶ್ನೆ ಹಾಕೋನು. ಏನ್ರಿ ಇದು ಅನ್ಯಾಯ, ಪ್ರಶ್ನೆ ಹಾಕ್ದೆ ಹಂಗೆ ಹಿಂದೆ ಕಳ್ಸಿದ್ರ? ನಾನ್ ಹಾಕಿರೋ ದಿರೇಶ್ ಯಾವ್ದಲ್ಲ ಖಾದಿ ಬಟ್ಟೆ ಅಂದ ಮ್ಯಾಕೆ ಪೊಲೀಸ್ ಸ್ಟೋರಿ ಅಲ್ಲ, ಶ್ರೀ ಸಾಮಾನ್ಯ ಜನರು ಎದ್ರಿ ಮರ್ಯಾದೆ ಕೊಡ್ತಾರಲ್ಲೋ. ಏ ಹಂಗು ನಾನೇ ಹೇಳ್ದೆ, ಆ ಎಲಿಜಬೆತ್ಲೆ ತಗೋವಾಗಿದ್ದೆ ಹಿಂಗ್ಯಾಕಾಯ್ತು ಅಂತ ಎಲ್ಲ ಹೇಳ್ಬಿಟ್ಟು ಮೆಡ್ಲು ತೋರಿಸ್ಬಿಟ್ಟೆ. ಓಣನ್ ಮುಂದೆ ಕೇಂದ್ರ ಭಾರತ ಹಂಗೆ ಎಲ್ಲ ಇವನೇ ಒದರ್ ಬಿಟ್ಟಿದ್ದಾನೆ, ಪುನಃ ಪ್ರಶ್ನೆ ಹಾಕಕ್ಕೆ ಅವರೇನು ಹುಚ್ಚರ? ಏನಲ್ಲ ಬಾಳ ಆ ಕಡೆ ತಿರ್ಕೊಂಡು ಮಾತಾಡ್ತಾ ಇದ್ಯಾ? ಏನಿಲ್ಲ ಬಿಡ್ರಿ, ನೀವು ಮುಂದುವರ್ಸಿ. ನಾನು ಮೆಡ್ಲು ತೋರಿಸ್ಬಿಟ್ಟು ಎಟ್ಗೆ ಅಲ್ಲಿ ಡೇಜಿ ಬಂದ್ಬಿಟ್ಟು, ಭಯ ಹಮ್ಕೋ ಉದರ್ಕ ಕೋಯಾ ಕಾನೂನಿ ಪಾಯಿಂಟ್ಸ್ ಇದ್ರೆ ಬತಾದಿ ಹಮ್ ಮಾಪ್ ಮಿಲ್ಕಿ ಜಾರಿಣಿ ತರಣಿ. ಜಾರಿಣಿ ತರಣಿ ಅಲ್ರಿ ಇದು, ಜಾರಿ ತರಣ. ಜಾರಿ ತರಣ ಅಗರ್ ಓ ಸಕ್ಸಸ್ ಆಯ್ತದೆ ಹಮಾರ ಬಾಂಬೆ ಜೈಲ್ಕ ಒಂದು ಮೆಡ್ಲು ತುಂಬಕೋ ನೇತಾಕ್ಬಿಡ್ತೀವಿ ಅನ್ಬಿಟ್ಟು. ಏನ್ರಿ ಅದು ನೇತಾಕೋದು? ಅದೇ ಮೆಡ್ಲು. ಸರಿ, ಏನ್ ಪಾಯಿಂಟ್ ಹೇಳಿ ಬಂದ್ರಿ ನೀವು? ನನ್ನ ಹೆಸರಿಗೆ ತಕ್ಕಾಗಿ ಒಂದು ಪಾಯಿಂಟ್ ಹಾಕಿ ಬಂದೆ. ಏನು ಟಾಡಾ? ಕಾಡಾ ಕಾಡಾ ಲಗಣ್ಣ ನಿನ್ನಕ್ಕನ್ ಟಾಡಾ. ಓ ಟಾಡಿ, ಟಾಡಿ ಅಂದ್ರೆ ಕುಡಿಯೋದು ನಿನ್ನಕ್ಕನಿದೆ ಟಾಡಾ ಹಿಡ್ಕೊಳ್ಳೋದು. ಟೆರರಿಸಮ್ ಅಂಡ್ ಡಿಸ್ಕರ್ಪ್ರೇಷನ್ ಆಕ್ಟಿವಿಟೀಸ್. ನಾನು ಆ ಪಾಯಿಂಟ್ ಹಾಕಿದ ಕೂಡಲೇ ಪೊಲೀಸ್ನವ್ರು ಸರ್ಕಾರಕ್ಕೆ ತಿಳಿಸ್ಬಿಟ್ರು, ನೋಡ್ಲ ಟಾಡಾ ಜಾರಿ ಬಂದ್ಬಿಡ್ತು. ಆ ಆಧಾರದ ಮೇಲೆ ಅಲ್ವೇಲ್ಲ ಸಂಜಯ್ ಖಾನ್ ಅನ್ನ ನಾನು ಒಳಗಾಕ್ಸಿದ್ದು. ಸಂಜಯ್ ಖಾನ್ ಅಲ್ರಿ, ಸಂಜಯ್ ದತ್.
ಇದೇನ್ಲ ಸಾಬ್ರ ಹೆಸರು ಹಿಂದೂಗಳ ಹೆಸರು ಒಂದೇ ಆಗ್ಬಿಟ್ಟೈತೆ, ಕಾನ್ ಯಾರು ದಸ್ಗಳು ಯಾರು? ನೀವೇನೇ ಅನ್ರಿ, ಸಣ್ಣ ಪುಟ್ಟ ಆಧಾರದ ಮೇಲೆ ಆ ಮನಸ್ಸಿನ ಒಳಗಾಕಿದ್ದು ಸರಿಯಲ್ಲ ಬಿಡ್ರಿ. ಟೋಟಲಿ ಈ ಟಾಡಾ ಸರಿಯಲ್ಲ ಬಿಡ್ರಿ. ಲೇ ನನ್ನ ಮಗನೇ, ಟಾಡಾ ಸರಿ ಇಲ್ಲ ಅನ್ಬೇಡ ಕಂಡ, ಟಿ ಎ ಡಿ ಎ ಸರಿ ಇಲ್ಲ ಅನ್ಲ. ಅದೇ ಟಿ ಎ ಡಿ ಎ ಸರಿಯಲ್ಲ ಬಿಡ್ರಿ ಎಂದೆ. ಟಿ ಎ ಡಿ ಎ ಅಂದ್ರೆ ಟಾಡಾ ನನ್ನ ಮಗನೇ. ಏನೆಲ್ಲ ಮಾಡಕ್ಕಾಯ್ತದೆ? ಈ ಬುದ್ಧಿ ನಮ್ ಜನಕ್ಕೆ ಅನಾದಿ ಕಾಲದಿಂದ ಬಂದ್ಬಿಟ್ಟೈತಿ. ಅವನು ಟೆರರಿಸ್ಟ್ ಅಂತ ಯಾರೋ ಹೇಳಿದ್ರು ಅಂತ ಅವನೆಲ್ಲ ನಿನ್ನ ಅಕ್ಕನಂತ ಒಳಗಾಕಿ ಜಾಡಿಸಿ ಒದ್ದು ಬೆಂಡೆತ್ತಿ ಬಾಡಿ ಶೇಪ್ನೆ ಫುಲ್ ಚೇಂಜ್ ಆದಂಗ್ ಮಾಡಿಬಿಟ್ಟವ್ರಿ. ಅವನೇನು ತಪ್ಪು ಮಾಡಿಲ್ಲ ಅಂತ ಡೆಫಿನೆಟ್ ಆದ್ಮೇಲೆ ಈಚೆ ಕಳಿಸ್ತಾರೆ. ಪಾಪ ಒಡಸ್ಕೊಂಡವನು ಶಿವ ಅಂತ ಆಸ್ಪತ್ರೆ ಸೇರಿರ್ತಾನೆ. ಅದಿರ್ಲಿ, ಶ್ರೀರಾಮಚಂದ್ರ ಸೀತೆ ರಾವಣಂತವ ಇದ್ಲು ಅಂತ ಯಾರೋ ಹೇಳಿದ್ರು ಅಂತ ಕಾಡ್ಗಟ್ಟದ. ಕೊನೆಗೆ ಸೀತೆ ಪುನೀತೆ ಅಂತ ಗೊತ್ತಾದ್ಮೇಕೆ ಕಣ್ಣೀರಿಟ್ಟ. ಏನಪ್ಪ ಬಂತು ಲಾಭ? ಸೀತವನ್ನ ಭೂಮಿ ತಾಯಿ ಕರ್ಕೊಂಬಿಟ್ಟು ಒಂಟೇ ಹೋದ್ಲು. ಏನು ಗೊತ್ತಿಲ್ಲ ಅಮಾಯಕರ ಗತಿ. ಗೋವಿಂದ ಕಂಡ ಈ ದೇಶದಲ್ಲಿ ಗೋವಿಂದ, ಲಾಕಪ್ಪು ಡೇತು ಸರಿ ಯಾವ್ದಾರ ಹಾಳಾಗೋಲಿ ಅಂತೇಳಿ ಸೀದಾ ಬಾಂಬೆಯಿಂದ ಸೂರತ್ ನಾಗಿರೋ ನಮ್ಮ ಮಾಮನ ಮನೆಗೆ ಹೋದೆ. ಸೂರತ್ತಿಂದ ಬಂದ್ರ? ಇದ್ಯಾಕಲ ಹಿಂಗ್ ಓಡ್ತಾ ಇದೀಯ? ನಿಲ್ಲಲ ನಿಲ್ಲಲೇ ನಿಲ್ಲಲೇ ಬಿಡ್ರಿ, ಸಾಕು ನಿಮ್ಮಿಂದ ನಮಗೂ ಬರ್ತದೆ. ಏನೆಲ್ಲ ಬರೋದು? ಪ್ಲೇಗು ಇಲಿ ಇಲಿ ಪ್ಲೇಗು ಪ್ಲೇಗು ಇಲಿ ಚಲೆ ಬಾಯ್ನ. ಎಲ್ಲಿ ಪ್ಲೇಗು ಎಲ್ಲಿ ಇಲಿ? ನಮ್ ಕರ್ನಾಟಕದಲ್ಲಿ ಇಲಿಯಿಂದ ಪ್ಲೇಗ್ ಬಂದು ಒಂದ್ ನಾಲ್ಕು ಗಿಣ ಬಿದ್ದಿರ್ಬೋದು. ಅದಕ್ಕಿಂತ ಒಂದು ದೊಡ್ಡ ಪ್ಲೇಗ್ ಬಂದೈತೆ ಗೊತ್ತೇನ್ಲ. ಯಾವ್ದ್ರಿ? ವೀರಪ್ಪ ಮೊಯ್ಲಿ ಇಲ್ಲಲ್ಲ, ಮೊಯ್ಲಿ ಮೊಯ್ಲಿನೇ ಒಂದ್ ದೊಡ್ಡ ಪ್ಲೇಗ್. ಮೊಯ್ಲಿ ಮೂಗಿಲಿ ಪ್ಲೇಗ್ 40 ಜನ ಬಿದ್ದೋಯ್ತು ಕಣ್ಣ. ನಾನು ಹೇಳಿದ್ರೆ ಎಲಿಜಬೆತ್ ಅವಂಗೆ, ನನ್ನ ಆದ್ಮೇಲೆ ನೀನ್ ಇನ್ನೊಬ್ರಿಗೊಂದು ಅವಾರ್ಡ್ ಕೊಡ್ಬೇಕು. ಎಣ ಬೀಳ್ಸಿರಲ್ ನಂಬರ್ ಒನ್ನು ಮೊಯ್ಲಿ ಕರ್ಕೊಂಡ್ ಬರ್ತೀನಿ, ಅವನಿಗೆ ಪ್ಲೇಗ್ ಮೊಯ್ಲಿ ಅಂತ ಒಂದ್ ಅವಾರ್ಡ್ ಕೊಟ್ಬಿಡಿ. ನನ್ನ ಮಗನೇ, ನಿನಗ್ ಮಡಗದೆ ಅಂದ್ರೆ ಹಂಗೆ ಮಲಕೊಂಡ್ಬಿಡ್ಬೇಕು. ಸರ್ ಪ್ಲೇಗು ನಂಗೆಲ್ಲ ಬರ್ತದೆ. ಇನ್ನೇನ್ರಿ, ಸೂರತ್ ಇಂದ ಬಂದಿದ್ದೀರಿ, ನಿಮ್ಗೂ ಪ್ಲೇಗ್ ಬಂದಿರ್ಲೇಬೇಕಪ್ಪ. ಸೂರತ್ ಹೋಗಿದ್ದೆ ಅಂದ್ರೆ ಬಸ್ಸಿಂದ ಇಳ್ದೆ ಅಷ್ಟೇಯ, ಪುನಃ ಇನ್ನೊಂದ್ ಬಸ್ ಓಡಿಸ್ಕೊಂಡ್ ಬಂದೆ ಕಾಣ. ಏನ್ ನೀವೇ ಡ್ರೈವ್ ಮಾಡಿದ್ರ? ಅದೇನಾಯ್ತು, ಬಸ್ಸಿಂದ ಇಳದ್ನ ಇಳದೆ ಇಟ್ಗೆ ನಮ್ಮ ಮಾವ ಪ್ಲೇಗಿಂದ ಸತ್ತೋಗ್ಬಿಟ್ಟ ಅಂತ ಗೊತ್ತಾಗೋಯ್ತು. ಅಯ್ಯೋ ಪಾಪ. ಆಮೇಲೆ ಇನ್ನು ಊರ್ನೊಳಗೆ ಹೋದ್ರೆ ನಂಗೂ ಅಟ್ಕಾಯಿಸ್ಕತ್ತದೆ ಬಗ್ನಿಗ್ ಊಟ ಅಂತ ಹೇಳ್ಕೊಂಡು ಪಕ್ಕದಾಗ ಒಂದು ಬಸ್ ಇತ್ತು. ಹತ್ತಿ ನೋಡಿದ್ರೆ ಫುಲ್ಲು ರಸೋ ರಸು. ಡ್ರೈವರ್ ಅಣ್ಣನ್ ಕೇಳಿದೆ, ಕ್ಯಾಬಿನೆಟ್ ಒಳಗಡೆ ಕುಂತ್ಕಂತೀನಿ ಹಿಂದೆ? ಕ್ಯಾಬಿನೆಟ್ ಒಳಗೆ? ಅದು ಕ್ಯಾಬಿನ್ ಒಳಗೆ. ಅದು ನಮ್ಮ ಮಿನಿಸ್ಟರ್ ಅಲ್ವಾ, ಕ್ಯಾಬಿನೆಟ್ ಅಂದ್ರೆ ರೂಢಿ ಆಗ್ಬಿಟ್ಟೈತೆ. ಯಾವಾಗ ಈಗ್ಲೇ ಬಸ್ ಫುಲ್ ಆಗೈತೆ ಅನ್ಬಿಟ್ಟ. ಆಮೇಕ ಪುಟ್ರೆ ಎಷ್ಟವ ನಿಂತು ಸುಮ್ನೆ 4 ಸಾರಿ ಕೆಮ್ಮಿದೆ ನೋಡು. ಯಾವನ ಎತ್ಕೊಂಡು ಯೋ ಯಾಕ ಯಾಕೆ ಕೆಮ್ತೀಯ ಅಂದ. ನಾನಿದ್ದೋನು ಯಾಕೋ ಗೊತ್ತಿಲ್ಲಪ್ಪ, 5 ದಿನದಿಂದ ಹುಷಾರಿಲ್ಲ, ಕೆಮ್ಮು ಒಂದೆ ಅಷ್ಟೇಯ. ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಡ್ರೈವರು ಪ್ಯಾಸೆಂಜರು ಕಂಡಕ್ಟ್ರು ಯಾರೂ ಇಲ್ಲ, ಇಡೀ ಬಸ್ಸೇ ಖಾಲಿ. ಡ್ರೈವರ್ ಅಣ್ಣಂಗೆ ಹೇಳಿದೆ, ಯೋ ನಾನು ಹೇಳಿದ್ದು ಸೀಟ್ ಗಿಟ್ಟಿಸ್ಕೊಳಕ್ಕೆ ಅಂತ ಅಂದೆ. ಅಲ್ಲೂ ಸೀಟ್ ಗಿಟ್ಟಿಸ್ಕೊಳ್ಳೋ ಬುದ್ಧಿ ಬಿಡ್ಲಿಲ್ವಲ್ಲ ನೀವು. ಏನೆಲ್ಲ ಮಾಡೋದು, ನಮ್ಮ ವಂಶನೇ ಸೀಟಿನ ವಂಶ ಅಲ್ವೇ ಅಲ್ಲ. ಸೀಟ್ಗೋಸ್ಕರ ಏನ್ ಬೇಕಾದ್ರೂ ನಾವು ಮಾಡ್ತೀವಿ ಕಂಡ. ಅದಕ್ಕೆ ಡ್ರೈವರ್ ಇದ್ದೋನು ಬಸ್ ಬಿಟ್ಟು ನೀನಿಳಿ, ನಾ ಬೆಂಗಳೂರಿಗೆ ಹೋಯ್ತೀನಿ, ಇಲ್ಲ ಅಂದ್ರೆ ನೀನೇ ಹೋಗು ಅಂತ ಚಾಲೆಂಜ್ ಮಾಡ್ದ. ಎಲ್ಲ ನನ್ನನ್ನ ರೈಲ್ ಬಿಡೋನು ರೈಲ್ ಬಿಡೋನು ಅಂತ ಕರಿತಾ ಇದ್ರು. ಯಾಕೆ ಒಂದ್ಸಾರಿ ಬಸ್ ಬಿಡಬಾರ್ದು ಅಂತೇಳಿ ನಾನು ಸೀದಾ ಸೂರತ್ ನಿಂದ ಡ್ರೈವ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದಪ್ಪ. ಏಯ್ ಸೂರ್ಯ ನೆತ್ತಿ ಮೇಗ್ ಸುಡ್ತಾವನೆ, ನಡಿಲ ಕೆರೆ ತಗೋಗವ. ನಡೆ ಮುಂದೆ ನಡೆ ಮುಂದೆ ಎತ್ತಿ ನಡೆ ಮುಂದೆ ಎತ್ತಿ ನಡೆ ಮುಂದೆ ಕಾಲ್ನ ಕಾಲ್ ಎತ್ತಿ ನಡಿ ಮುಂದೆ. ಬೀಡಿ, ನಮ್ ಜಮೀನ್ ಇಂತವ ದಿನ ನೀರ್ ಹಾಯಿಸ್ತಾ ಇದೀಯಲ್ಲ ಸರಿಯಾಗಿ, ಯಾರದ್ದು ಗಲಾಟೆ ಇಲ್ವಲ್ಲ? ಯಾರ ಗಲಾಟೆ ಮಾಡಕ್ ಬರ್ತಾರ ಬಿಡ್ರಿ. ಗಲಾಟೆ ಆಗತ್ತಪ್ಪ ಒಂದೊಂದ್ಸಾರಿ, ಯಾಕೆಂದ್ರೆ ಬೇರೆಯವ್ರ ಜಮೀನೆಲ್ಲ ನಾವೇ ಇಟ್ಕೊಂಡ್ಬಿಟ್ಟಿದೀವಲ್ಲಪ್ಪ. ಅಂತದೇನಿಲ್ಲ, ನಿಮ್ ಜಮೀನು ಅಂದ್ಬೇಕು ಯಾರು ಗಲಾಟೆ ಮಾಡಲ್ಲ. ಅದು ಅಲ್ದೆ ಈ ಸಾರಿ ನಾನು ಚೆನ್ನಾಗಿ ನೀರ್ ಹಾಯಿಸಿದೀನಿ. ನೀವು ಅಂದ್ರೆ ಉತ್ತ ಬಿಡ್ತೀನಿ. ಬೇಡ ಕಣ್ಲ, ನೀರ್ ಹಾಸಿ ಅದ ಮಾಡ್ಲ ಸಾಕು, ಉತ್ತದು ಬಿತ್ತದು ಕಟಾವು ನಾನ್ ನೋಡ್ಕಂತೀನಿ. ಅಲ್ಲಲ್ಲೇ ಏನಲ್ಲ ಇದು, ಯಾರೋ ಮ್ಯಾಚಿಂಗ್ ಸೆಂಟರ್ ಓಪನ್ ಮಾಡ್ಬಿಟ್ಟವ್ರೆ. ಅದು ಮ್ಯಾಚಿಂಗ್ ಸೆಂಟರ್ ಅಲ್ರಿ, ಮಂಗಮ್ಮ ಮಸಾಜ್ ಸೆಂಟರ್ ನಂದೆ. ಬಾಬಾ ಸೆಂಟರ್ ನೋಡಿ ಅನ್ಕಂಡೆ ಇದು ಮ್ಯಾಚಿಂಗ್ ಅಲ್ಲ ಮಸಾಜ್ ಸೆಂಟರ್ ಅಂತ.
ನಿಮ್ ಹೆಸರೇನು? ನನ್ ಹೆಸ್ರ ಮಂಗಮ್ಮ. ವಾ, ಬೋಲ್ಡಿ ಮೇಕಿರಿ ಹೆಸರನ್ನೇ ಮಾಡಿಕೊಂಡ್ಬಿಟ್ಟಿದೀರಿ. ನಿಮ್ ಹೆಸರು ಬೋಲ್ಡಿ ಮಾಡಿದಿರ, ಬೋಲ್ಡ್ ಹೆಸರು ನೀವ್ ಮಾಡಿಕೊಂಡಿದೀರ? ಏನೇನ್ ಮಸಾಜ್ ಮಾಡ್ತೀರಿ? ಚಪ್ಪಲಿ ಮಸಾಜು, ಪರ್ಕೆ ಮಸಾಜು, ಒಲಿಕೆ ಮಸಾಜು, ಇನ್ನೂ ಏನೇನೋ ಇದ್ರಗಳು. ಅದು ನಿನ್ನಂತ ಐನಾತಿಗಳಿಗೆ ಮರ್ಯಾದಷ್ಟು ಹೆಂಗಸರು ಮಾಡೋ ಮಸಾಜು. ನಾನ್ ಕೇಳ್ತಾ ಇರೋದು ಮಂಗಮ್ಮ ನನ್ ಯಾವ ಮಸಾಜ್ ಮಾಡ್ತಾಳೆ ಅಂತ. ನಿಮ್ಗ ಆಯಿಲ್ ಮಸಾಜ್ ಮಾಡ್ತೀನಿ. ಹಂಗಂದ್ರೆ ಎಣ್ಣೆನ ಕೈಗೆ ಸವರ್ಕೊಂಡು ಮೈಗೆಲ್ಲ ತಿಕ್ಕೋದು. ಚೆನ್ನಾಗಿರ್ತದೆ ಕಣ್ಣ, ಮೈಗೆಲ್ಲ ತಿಕ್ತಾಳ ಆಮೇಲೆ. ಹಿಟ್ಟಿಂಗ್ ಮಸಾಜ್ ಹಿಂಗಂದ್ರೆಲ್ಲ ಇಟ್ಟು ಬಿಡಿ. ಎಣ್ಣೆ ಎಲ್ಲ ಮೈಗೆ ತಿಕ್ಕದ ಮ್ಯಾಕೆ ಬೆನ್ನ ಮ್ಯಾಕೆ ಗುದ್ದೋದು ರಪರಪ ರಪರಪ ರಪಪ ಅಂತ. ಇದು ಬೇಡ, ಇದು ಸ್ವಲ್ಪ ತಡ್ಕೊಳಕ್ ಕಷ್ಟ. ಆಮ್ಯಾಕೆ? ಆಮೇಲೆ ಶವರ್ ಮಸಾಜ್. ಶವದ ಮಸಾಜ? ಅದಲ್ರಿ, ನಮ್ಮ ಹಳ್ಳಿಲಿ ಗಂಗಾ ಕಲ್ಯಾಣ ಯೋಜನೆ ಇದೆಯಲ್ರಿ, ಅಲ್ಲಿಂದ ಸೀದಾ ಒಂದು ಪೈಪ್ ಕನೆಕ್ಷನ್ ತಕ್ಕೊಳ್ತಾಳೆ, ಆ ಪೈಪ್ ನಲ್ಲಿ ಬರೋ ನೀರಿನಲ್ಲಿ ಶವರ್ ಮಸಾಜ್ ಮಾಡಿಸ್ತಾಳೆ. ಬೇಡಿ, ಈ ಅಮ್ಮ ಇಲ್ಲಿ ಶವರ್ ಮಸಾಜ್ ಮಾಡಿದ್ರೆ ಅಲ್ಲಿ ಹನುಮ ಕಾಳ ನಮ್ ನಿಂಗಿ ಹೊಲಕ್ಕೆ ನೀರ್ ಹೆಂಗ್ಲ ಹಾಯಿಸ್ತಾರೆ? ಅವರು ನೀರೆಲ್ರಿ ಹಾಯಿಸ್ತಾರೆ, ಈ ಅಮ್ಮ ಮಾಡೋ ಮಜದ ಮಸಾಜ್ಗೋಸ್ಕರ ಅಲ್ಲೇ ಸೆಂಟರ್ ಮುಂದೆ ನಿಂತಿಲ್ವಾ? ಸ್ವಲ್ಪ ಬಿಚ್ಚಿದ ಕನ್ನಡಕನ ಹಾಕೊಂಡು ನೋಡ್ರಿ ಅಲ್ಲಿ. ಅಲ್ಲ, ಎಲ್ಲ ಈ ಬಾಡಿ ಜನ ಅವ್ರೇ, ಎಲ್ರ ತವ ಗುತ್ತಿಗೆ ಏನಾದ್ರು ಮಾಡ್ಕೊಳ್ಳವಳೆಲ್ಲ. ನಾನ್ ಕಾಂಟ್ರಾಕ್ಟ್ ಒಪ್ಕೊಂಡ್ರೆ ನಿಮ್ ಗತಿ ಏನು ಸಾವುಕಾರ? ನಾನೇನಿದ್ರು ಮಾಡೋದು ನಿಮ್ಗೇನೆ. ಬೇಡಿ, ನಮ್ಮ ಸಿಎಂ ಮನೆ ಮುಂದೇನು ಇಷ್ಟೊಂದ್ ಜನ ಇಲ್ವಲ್ಲೋ. ಅಜ್ಜೋ, ಆ ವಯ್ಯಂತಾವ ಏನದೇ ಅಂತ ನಿಂತ್ಕೋತಾರೆ. ಏನು ನನ್ನಂಗೆ ಪಿಗರ ಇಲ್ಲ ಪ್ರಧಾನಿ ಪೋಸ್ಟ್ ಕೇವಲ ಸಿಎಂ ಅಷ್ಟೇ. ಇವಳ ಏನ್ಲ ಹೇಗ್ದೆ ಮಿಂಗಂತಾಳೆ, ನಮ್ ಸಿಎಂ ಅಷ್ಟೇನಾ ಅಂತ. ಆ ಪಟ್ಟ ಗಿಟ್ಟಿಸ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕು ಗೊತ್ತಾ? ನಾನೇ 6 ವರ್ಷದಿಂದ ಕಾಯ್ತಾ ಇವನಿ ಗಿಟ್ಸಾಕಿ. ಅಯ್ಯೋ, ಅದಕ್ಕೆ ತಾನೇ ನಿಮ್ ನಸೀಬ್ನಾಗೆ ನನ್ನ ನುಸಿಯಾಗ್ ಬಿಟ್ಟಿರೋದು ಆ ನಮ್ಮಪ್ಪ. ಏನು, ಆ ಸೆಂಟ್ರಲ್ಲಿ ನಿಮ್ ಅಪ್ಪನು ಇದಾನ? ಇನ್ನೆಂತ ಫಂಟರ್ರಿ ಅವನು. ನಾನು ಹೇಳ್ತಾ ಇರೋದು ಆ ದೇವರ ವಿಷಯನ. ದೇವರ ವಿಷಯ ಹಂಗಿರ್ಲಿ, ನಮ್ ಕ್ಯಾಬಿನೆಟ್ ಮಂತ್ರಿಗಳ ಬಗ್ಗೆ ಎಲ್ಲ ತಿಳಿದಿರಂಗ ಆಡ್ತೀಯಲ್ಲ, ನಿಂಗೆ ಎಷ್ಟು ಗೊತ್ತಿರೋದು ಏನಂತ ಅನುಭೋಗ ಆಗಿರೋದು. ನಾನ್ ಇಲ್ಲಿ ಬರಾಕ್ ಮುಂಚೆ ಎಲ್ಲ ಮಂತ್ರಿ ಮುಖ್ಯಮಂತ್ರಿಗಳಿಗೂ ಮಾಡೇ ಬಂದೀವಿ ತಿಳಿತಾ? ಏನ್ನ ಇನ್ನೇನ್ನ ಮಸಾಜ್ನ ಹಂಗೇಳು. ನಾನೇ ರಾಜ ಅಂದ್ರೆ ಇವಳೇ ಅಲ್ಲ ಅಂದ್ರೆ ನಿಮ್ದು ಬಹಳ ದೊಡ್ಡದು ಅನ್ನಿ. ಏನು ಅದೇ ಅನುಭೋಗ, ಬಹಳ ಜನರಿಗೆ ಮಾಡ್ದ ಅನುಭೋಗ. ಯಾವ್ಯಾವ ಮುಖ್ಯಮಂತ್ರಿಗಳಿಗೆ ಮಾಡಿದಿರಿ? ಮೊದಲನೇ ಅವರು. ಹೇಳು ಹೇಳು ಬೇಗ ಹೇಳು, ಯಾರು ಯಾರು? ನಿಂಗ್ ಯಾಕಲ್ಲ ಈಟೊಂದ ಅವಸರ? ಆ ಅಮ್ಮ ಹೇಳ್ತಾಳೆ ಬುಡ್ಲ, ಯಾರು ಹೇಳು ಮಂಗು. JDRKH ಅವ್ರಿಗೆ ಮಾಡಿದೀನಿ ನನ್ ಮಸಾಜ್ನ. JDRKH ಅಂದ್ರೆ? ಅಂದ್ರೆ ಜೆ ಅಂದ್ರೆ ಜನತಾ, ಡಿ ಅಂದ್ರೆ ದಳ, RKH ಅಂದ್ರೆ ರಾಮಕೃಷ್ಣ ಹೆಗ್ಡೆ ಅವ್ರಿಗೆ ನನ್ ಮೊದ್ಲು ಮಸಾಜ್ ಮಾಡಿದ್ದು. ಓ ದ್ರೋಣ ದ್ರೋಣ ದ್ರೋಣ. ಅದ್ಯಾರಿ ದ್ರೋಣ? ಓಹೋ, ದಸರಾದಲ್ಲಿ ಅರಮನೆ ಅಂಬಾರಿ ಎತ್ಕೊಂಡು ಹೋಗುತ್ತಲ್ಲ ಆ ಆನೆನಾ? ನಿನ್ನಕ್ಕನ್ ಆನೆಯಲ್ಲಿ ಈ ರಾಜಕೀಯ ಇದೆಯಾ ದ್ರೋಣ? ಎಲ್ಲಿ ಯಾವ್ದಕ್ ಯಾವ್ದನ್ನ ಹೋಲ್ಸೋದು ನೀನು? ಗೊತ್ತಿಲ್ಲದ ಹೋದ್ರೆ ಯಾರು ಅಂತ ಕೇಳಿ ಡಿಟೇಲ್ ಆಗಿ ತಿಳ್ಕೊ. ಡಿಟೇಲ್ ಅಲ್ಲ ಡಿಟೇಲ್ ಅದಾಗ ತಿಳ್ಕೊ. ಸರಿ, ರಾಜಕೀಯ ದ್ರೋಣ ಯಾರು? ಅಂಬಾರಿ ಹೊತ್ಕೊಂಡು ಹೋಗ್ತಾ ಇರೋರು. ಓ, ಅವ್ರು ತಲೆಯ ಮ್ಯಾಕಿರು ಕೂದ್ಲನ್ ಹೊತ್ಕೊಂಡು ಓಡಾಡೋದೆ ಕಷ್ಟ ಅಂತೇಳಿ ಕಟಾವ್ ಮಾಡಿಸ್ಬಿಟ್ಟವ್ರಿ. ಆ ಅಮ್ಮ ಹೇಳಿದ ಹೆಗ್ಡೆ ಬಗ್ಗೆ ಹೌದು, ನೀನ್ ಯಾವ ಮಸಾಜ್ ಮಾಡಿದೆ ಅವ್ರಿಗೆ? ಹೇರ್ ಮಸಾಜ್. ಅವ್ರ ತಲೆ ಮೇಲೆ ಹಾಗೆ ನನ್ನ ಬೆರಳಾಡ್ಸಿ. ಅದಕ್ಕೆ ಅನ್ಕಂಡೆ ನಾನು, ಯಾರೂ ಕೈ ಆಡ್ಸವ್ರೆ ಅದಕ್ಕೆ ಉದ್ರೋಗ ಐತೆ ಅಂತ. ಏನ್ ಸ್ವಲ್ಪ ಇಲ್ವಲ್ರಿ ಪಾಪ. ಹೌದು ಯಜಮಾನ್ರಿ, ಆರ್ಕೆಗೆ ತುಂಬಾ ಬಡತನನ. ಯಾಕಲ ಹಂಗ ಕೇಳ್ತೀಯ? ಅಲ್ಲ, ಅವರು ಪದವಿಯಿಂದ ಇಳಿದಿನಿಂದ ನೋಡ್ತಾ ಇದ್ದೀನಿ, ಬಿಟ್ಟು ಕಡ್ಡ ಕತ್ತರಿಸ ಇಲ್ವಲ್ರಿ. ಏ, ಬೆಳೆದಿದ್ದಂಗೆಲ್ಲ ಕಟಿಂಗ್ ಮಾಡಿಸ್ತಾ ಹೋಯ್ತವ್ರೆ, ಒಂದು ಲಿಮಿಟ ಮಾಡಿಕೊಂಡವ್ರೆ, ಅದಕ್ಕೆ ಹಂಗೇ ಪರ್ಮನೆಂಟ್ ಆಗಿ ಕಾಣ್ತಾ ಐತೆ. ಕಡ್ಡ ಬಿಟ್ಟವ್ರೆ ಅಂತ ಬಡತನ ಅಂತೀಯಲ್ಲ ರೇ. ಮಹಾಭಾರತದ ಭೀಷ್ಮ ಈ ಕಡೆ ಪಾಂಡವರ್ಗು ಮತ್ತ ಆ ಕಡೆ ಕೌರವರ್ಗೂ ಪಿತ್ತಮಹ ಅಲ್ವೇ ಅಲ್ಲ? ಪಿತ್ತ ಅಲ್ರಿ ಅದು, ಪಿತಾಮಹ. ನಾನಂತ ತಾವತ್ ಸೇರಿಸ್ದೆ. ಇರ್ಲಿ ಬಿಡು. ಅಂದ್ಮ್ಯಾಕೆ ರಾಜ್ಯನೇ ಅವ್ರದ್ದೌದಲ್ಲ, ಅಂದ್ಮ್ಯಾಕೆ ಅವ್ರು ಯಾಕೆ ಗಡ್ಡ ಬಿಟ್ಟವ್ರೆ? ಬ್ರೆಸ್ಟ್ ಸೈಜ್ ಕಣ್ಣ, ಬ್ರೆಸ್ಟ್ ಸೈಜು ಅದನ್ನ ಕಾಪಾಡಕ್ಕೆ. ಅದು ಬ್ರೆಸ್ಟ್ ಸೈಜ್ ಅಲ್ಲ ರೀ, ಪ್ರಿಸ್ಟೇಜು.
ಅದೇಯ. ಎಷ್ಟೋ ಜನ ಋಷಿಗಳೆಲ್ಲ ಗಡ್ಡ ಬಿಟ್ಟಿಲ್ಲ, ಅವ್ರನ್ನೆಲ್ಲ ಬಡವರನ್ನ ಕಾಯ್ತದ. ಒಟ್ಟಲ್ಲಿ ಮಂಗಮ್ಮಂದೆ ತಿಯಪ್ಪು. ಯಾಕಂತೀರಿ? ಮಾಡ ಮಸಾಜ್ ಮಾಡದ್ಲು, ಹಂಗೆ ದಾಡಿ ಬೆಳೆಯ ಜಾಗಕ್ಕೂ ತಿಕ್ಬಿಟ್ಟಿದ್ರೆ ಹಂಗೆ ಬುಟ್ ಬಂದ್ಬಿಟ್ಟವಳೆ. ಅವರು ದೆಂಗ್ಲಾ ತಪ್ಪು, ಮಂಗಮ್ಮಂದೆ ತಿಯಪ್ಪು. ಇನ್ಯಾರಿ ಮಾಡಿದ್ಯಮ್ಮ ಮಸಾಜು? ವೀರೇಂದ್ರ ಅವರಿಗೆ. ಯಾರು ವೀರೇಂದ್ರ? ಬ್ರಹ್ಮಚಾರಿಗ? ಅಲ್ಲ, ವೀರೇಂದ್ರ ಪಾಟೀಲ್ ಅವರಿಗೆ. ಓಲೆ ಬಿಡಿ, ಯಾರ್ಯಾರು ಮುಖ್ಯಮಂತ್ರಿ ಆಯ್ತಾರೋ ಅವ್ರಿಗೆಲ್ಲ ಮಸಾಜ್ ಮಾಡ್ತಾಳೆ ಕಣ್ಣ. ಒನ್ ಬೈ ಒನ್ನು. ಮೊದ್ಲು ಆರ್ ಕೆ, ಆಮೇಲೆ ವಿ ಪಿ, ಆಮೇಲೆ ಪಿ ಸಿ ಸಿ ಪಿ, ನಂತರ ಬಂಗಾರಣ್ಣನ. ಹೌದು, ಅದೆಲ್ಲ ನನಗೆ ಗೊತ್ತು ಬಿಡು. ಹೌದು, ನಮ್ಮ ವೀರಪ್ಪ ಮೊಯ್ಲಿ ಅವ್ರಿಗೆ ಎಲ್ಲೆಲ್ಲಿ ಮಸಾಜ್ ಮಾಡಿದೆ? ಅಯ್ಯೋ, ಮಾಡಿದೀನಿ. ಏರ್ ಮಸಾಜ, ಶವರ್ ಮಸಾಜ? ಯಾವುದು ಅಲ್ಲ, ಬಾಡಿ ಮಸಾಜ್. ಅದಕ್ಕೆ ಕಣ್ರಿ, ಈ ನಡುವೆ ಮುಖ್ಯಮಂತ್ರಿ ಮೊಯ್ಲಿ ಸಾಹೇಬ್ರು ಮಿಸ್ ಇಂಡಿಯಾ ತರ ಮಿಣಮಿಣ 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 ಅಂತ ಮಿನುತ್ತಾವ್ರೆ. ಮಿನಗದೆ ಎಲ್ಲ ಬಿಡಿ, ಮನುಷ್ಯ ಸಾಯೋ ಟೈಮ್ನಾಗೆ ಅವನ್ ಮುಕ್ಕದ ಮೇಕೆ ಸಾಯ ಕಳೆ ಬರ್ತದೆ. ಹಂಗೆ ಈ ರಾಜಕಾರಣಿಗಳು ಸೀಟ್ ಬಿಟ್ಟು ಇಳಿಯೋ ಟೈಮ್ನಾಗೆ ಮಿನುಗೋ ಕಾಳೆ ಬರ್ತದೆ. ಯಾಕಂಗೆ? ನಾಲ್ಕು ತಲೆ ಮಾರು ಕುಂತು ತಿನ್ನು ಆಸ್ತಿ ಮಾಡಿರ್ತಾರಲ್ಲ, ಅದಕ್ಕೆ ಮಿಣಗಿ ಮಿಣಗಿ ಕೆಳಗಿಳಿತಾರೆ. ಅದಿರ್ಲಿ, ಈ ನೆಕ್ಸ್ಟ್ ಯಾರಿಗೆ ಮಸಾಜ್ ಮಾಡವ ಅಂತ ಇದೆಯಾ? ಇನ್ಯಾರ್ಗೆ? ನಿಮ್ಗೆ. ಯಜಮಾನ್ರಿ, ಹೇಳ್ರಿ ಹೇಳ್ರಿ. ಅಯ್ಯಯ್ಯೋ, ಎಲ್ರಿಗೂ ಕೈ ಕೊಟ್ಟು ಹೊಂಟ ಹೋದ್ರಲ್ಲಪ್ಪ. ಮಹಾತ್ಮ ಗಾಂಧಿ ಹೇ ರಾಮ ಅಂತ ಸತ್ರೆ ಈ ನಮ್ಮ ಟಿ ಎ ಡಿ ಎ ಶಿವ ಅಂತ ಹೇಳಿ ಕನ್ನಡದ ಪ್ರೇಮ ಎತ್ತಿ ಹಿಡಿದು ಸತ್ತೋದ್ನಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಯಜಮಾನ್ರಿ, ಅಯ್ಯ ನಿಜವಾಗ್ಲು ಹೋಗಿ ಬಿಟ್ರೇನ್ರಿ? ಅಯ್ಯಯ್ಯೋ, ಇನ್ ಮುಂದೆ ನನ್ ಗತಿ? ಅಯ್ಯಯ್ಯೋ ಅಯ್ಯಯ್ಯೋ ಯಜಮಾನ್ರಿ, ನೀನೇನ್ ಹೆದರ್ಬೇಡ, ನೀನೇನ್ ಹೆದರ್ಬೇಡ ಮಗು, ನನಗ್ ಮಸಾಜ್ ಮಾಡು. ಯಜಮಾನ್ರ ಕೆಲ್ಸ ನಾನೇ ಎತ್ತಿ. ಕಾಡ್ ಪಾಪಂತರ ಇಲ್ಲೇ ಇರ್ಬೇಕಾದ್ರೆ. ಅರೆ, ನೀವಿನ್ನು ಸತ್ತಿಲ್ವೇನ್ರಿ? ಮಗ, ಮಂಗಮ್ಮ ಮಸಾಜ್ ಮಾಡ್ತೀನಿ ಅಂತ ಹೇಳ್ದೇಟ್ಗೆಯ ನಾನು ಮುಖ್ಯಮಂತ್ರಿ ಆದ್ರೆ ಅಂತ ಕನಸು ಕಾಣ್ತಾ ಇದ್ದೆ ಕಂಡ. ಶಾಬಾಶ್ ಶಾಬಾಶ್, ನೀವು ಮಂತ್ರಿ ಆದ್ರೆ ಮೊದ್ಲು ಏನ್ ಮಾಡ್ತೀರಿ? ಮೊದ್ಲು ನಿನ್ನ ನನ್ನ ಕ್ಯಾಬಿನೆಟ್ ಅಂದ್ರೆ ನನ್ನ ಪಿ ಎ ಸ್ಥಾನದಿಂದ ಕಿತ್ತು ಬಿಸಾಕ್ತೀನಿ. ಏನ್ರಿ ಇದು ಅನ್ಯಾಯ? ಇನ್ನೇನಲ್ಲ, ಮುಂದೆ ನನ್ನ ಜೀವನ ಹೆಂಗಿರ್ತದೆ ಅಂತ ಕನಸು ಕಾಣದ್ರಲ್ಲಿ ಬೇವಾರ್ಸಿ ನನ್ನ ಮಗನೇ, ನಾನು ಸತ್ತೋಗ್ಬಿಟ್ಟೆ ಅಂತ ಡಂಗೂರ ಸಾರ್ಬಿಟ್ಟೆಲ್ಲೋ. ತಪ್ಪಾಯ್ತು, ಮುಂದೆ ಹಿಂಗಾಗಕ್ಕೆಲ್ಲ ಕ್ಷಮಿಸ್ಬಿಡ್ರಪ್ಪ. ಹೇಳ ಮ್ಯಾಕ್ ಹೇಳಲೇ ಬಿಡಿ, ಏಟಲ್ಲ ಟೈಮು, ಹೊಟ್ಟೆ ಹಿಂಗೆ ಚುರುಗುಡ್ತೈತೆ. ಮಂಗು, ಇವತ್ತು ನಿಮ್ಮ ಮನೆಗೆ ಉಣ್ಣಕ್ಕೆ ಇಕ್ತೀಯ ರಾಗಿ ಮುದ್ದೆ? ಬೆಳಗಿಂದ ಇಲ್ಲಿ ಗಂಟ ಇವಳು ಬರೋದೇ ಕಾಯ್ತಾ ಇರೋ ಜನ, ನಿಮ್ಮನ್ನ ಬಿಡ್ಬೇಕಲ್ರಿ. ಲೈ, ಮಂಗುನೇ ನನ್ನೋಳಾಗಿರ್ಬೇಕಾದ್ರೆ ಜನಕ್ಕಾಕಲ ಹೆದರ್ಬೇಕು ಅಲ್ವಾ ಮಂಗು? ಯಜಮಾನ್ರೆ, ನೀವು ತುಂಬಾ ತುಂಟ್ರಪ್ಪ. ತುಂಟತನದ ವಿಷಯ ಹಂಗಿರ್ಲಿ, ಈಗ ಹೋಗವ ಇಲ್ಲ? ಅಚ್ಚುಚ್ಚೂ, ದಯಮಾಡಿಸಿ ಈಗ ನೀವು ನಮ್ಮನೆಗೆ ಬರ್ಬೇಕು. ಬನ್ನಿಪ್ಪ, ಬನ್ನಿ ಅಂದ್ರೆ. ನಡಿಲ, ಬನ್ರಿ ಬನ್ರಿ ಅಂತ ಬಹಳ ಕರೀತಾಳೆ. ನಡೀರಿ. ಏನು ದಾಹ ಯಾವ ಮೋಹ, ಏನು ದಾಹ ಯಾವ ಮೋಹ.
ಸಾಕು ಹೇಳ್ರಿ, ಊಟ ಮುಗಿಸಿದ್ದು ಎಂತಾದ್ರೆ ನೀವು ಮಾಡ್ತಾ ಇರೋದು? ಹೊಲದಾಗ ಬಂದು ಕುಡಿತಾ ಕುಳ್ತಿದ್ದೀರಲ್ರಿ, ನಡೀರಿ ಮನೆಗೆ ಹೋಗೋಣ. ಮನೆ ಆದ್ರೇನು ಹೊಲ ಆದ್ರೆ ಕುಡಿಯ ಇದೇನ್ರಿ ಇದು ಬಾಟ್ಲಿ ಬಗ್ಗಿಸ್ದಂಗೆಲ್ಲ ಬಾಟ್ಲು ಒಳಗಡೆ ನಗ್ನ ಸುಂದರಿ ಕಾಣುತ್ತಾ ಅವಳಲ್ರಿ? ಅದಕ್ಕೆ ಅಲ್ವೆಲ್ಲ ಬಗ್ಗಿಸ್ಲಾ ಬಗ್ಗಿಸ್ಲಾ ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಲ್ಲ ನನ್ನ ಮನೆ ಬಾಟ್ಲಿ ಪೆಸಾಲ್ಟಿ. ಸರಿ, ಇದನ್ನ ಎಲ್ಲಿಂದ ತಂದ್ರಿ? ಇದೇ ಸುಖ ಹೋಗಿದ್ದಲ್ವಾ ಶಿವಾಶ್ರೀಗಳ ಬತ್ತ ಹಂಗೆ ಲ್ಯಾಪ್ಟಾಪ್ ಇಸ್ಕೊಂಡ್ ಬಂದೆ, ಹೆಂಗಾಯ್ತಾ? ಬಾಟ್ ಆಗಾಯ್ತು ಬಿಡ್ರಿ, ನೋಡ್ತಾ ಇದ್ರೆ ಕಣ್ಣು ಕೋರೋಯ್ಸಿ ಹೋಗ್ತದೆ. ಅಯ್ಯೋ ಬಗ್ಸ್ರಿ, ಬೇಗ ಪೂರ್ತಿ ಬಗ್ಗಿಸ್ಬಿಡ್ರಿ, ಬೇಗ ಬೇಗ. ಸಾಕು ಬಿಡ್ಲ, ಏಟು ನೋಡೋದು ಎಷ್ಟು ಸರಿಲ್ಲ ಬಗ್ಗೆ ಬಗ್ಸಿ ಬಗ್ಸಿ ನೋಡೋದು ಬಿಡ್ಲ. ಇದನ್ನ ಇನ್ನು ಎರಡು ಪಾರ್ಟಿಗೆ ತೋರಿಸಿ ಅಡ್ವರ್ಟೈಸ್ ಮಾಡಿಸ್ಬೇಕು. ಯಾರೀ ಅದು ಎರಡು ಪಾರ್ಟಿ? ಒಂದು ಗೋಡೆ, ಎರಡು ತಣ್ಣೀರು ಕಂಪ್ನಿ. ತಣ್ಣೀರ್ ಕಂಪ್ನಿ ಅವ್ರಿಗೆ ಯಾಕೆ ಇದನ್ನ ತೋರಿಸ್ಬೇಕು? ಬುದ್ಧಿ ಇಲ್ಲ ನನ್ನ ಮಗನೇ, ಕೇಳ ಇಸಿಯ ಹುಡುಕ್ತಿರೋದ್ ಬಗ್ಗೆ ಏನ್ ಗೊತ್ತಾಯ್ತಲ್ಲ ನನ್ನ ಮಗನೇ ನಿಮ್ಗೆ. ಆ ಬಾಟ್ಲಿ ಎರಡು ಸಾರಿ ಬಗ್ ಬಗ್ ನೋಡ್ತಾ ಇದೆಯಲ್ಲ, ಇನ್ನು ಕುಡಿದು ದೇಶದಲ್ಲಿರೋ ಮನುಷ್ಯ ಇನ್ನಿಷ್ಟು ಮನೆ ತಗೋಬಹುದು. ಅದಕ್ಕೆ ಪಿಲಾನ್ ಹಾಕಿ ಬಾಟ್ಲನ್ನ ಗೋಡೆಸ್ಗೆ ತೋರಿಸ್ತಾ ಇದ್ದೀನಿ. ಗೋಡೆಸ್ ಅವ್ರೇನ್ ಮಾಡ್ತಾರೆ ಇದನ್ನ ತಗೊಂಡು ಹೋಗಿ? ಏನು ಮಾಡೋದ, ಈಗ ತಯಾರಿ ಆಗ್ತಾ ಇರೋ ಕಚಡ ಬಾಟ್ಲಿಗಳನ್ನೆಲ್ಲ ಆ ಕಡೆ ಎಸೆದು ಎಲ್ಲ ಬಾಟ್ಲಲ್ಲೂ ಈ ನಗ್ನ ಸುಂದರಿ ಫಾರ್ಮುಲಾ ಅಪ್ಲೈ ಮಾಡಿ ಹೊಸ ಬಾಟ್ಲಿಗಳನ್ನ ಸಪ್ಲೈ ಮಾಡ್ತಾರೆ ಕಣ್ಣ. ರೀ, ಈ ಸ್ಯಾಂಪಲ್ ಬಾಟ್ಲು ಕೊಡಬೇಕಾದ್ರೆ ಏನಾದರೂ ಸಮಥಿಂಗ್ ಇಸ್ಕೊಳ್ಳಿ, ಬಿಡಬೇಡಿ. ಹೇಳಿದೆ ಹಾಗೆ ಬಿಡಕ್ಕೆ ನಾನೇನು ಮಾಸಾಧ್ಯ ಇಲ್ಲ, ಕೇಳೋದ್ ಕೇಳ್ತೀನಿ, ಬಂದೋಬಸ್ತ್ ಆಗಿರೋದೇ ಕೇಳ್ತೀನಿ ಕಣ್ಣ. ಏನ್ ಕೇಳ್ತೀರಾ? ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನ. ಏನು ಮುಖ್ಯಮಂತ್ರಿ ಸ್ಥಾನನ? ನೀವು ಮುಖ್ಯಮಂತ್ರಿ ಆಗ್ತೀರಾ? ಏನ್ ಹಣೆ ಮೇಲೆ ಬರ್ದಿರ್ತದೆ ಅಲ್ಲ ಮುಖ್ಯಮಂತ್ರಿ ಇವನೇ ಅವನೇ ಅಂತ. ಸಪೋರ್ಟ್ ಇದ್ರೆ ಫುಟ್ಬಾಲ್ದಲ್ಲಿ ಭಿಕ್ಷ ಎತ್ತನೋ ಮುಖ್ಯಮಂತ್ರಿ ಆಗ್ಬೋದು ನನ್ ಮಗನೇ. ಆ ಸ್ಥಾನ ನಂದಾಗ್ಬೇಕು ಅಂತ ಕೇಳ್ತೀನಿಲ್ಲ. ಅದನ್ನು ಕೊಡ್ಸೋದಕ್ಕೆ ಗೋಡೆಸ್ನವ್ರು ಯಾರ್ರಿ? ಅವರು ಒಂದ್ ರೀತಿ ಫೈನಾನ್ಸಿಯರ್ಸ್ ಇದ್ದಂಗೆ ಕಂಡ. ಈ ಸಿನಿಮಾದವ್ರಿಗೆ ಫೈನಾನ್ಸ್ ಕೊಡೋರು ಇರಲ್ವಾ, ಹಂಗೆ ಈ ರಾಜಕೀಯದವರೆಗೂ ಫೈನಾನ್ಸ್ ಮಾಡೋರು ಇರ್ತಾರೆ. ಒಂದ್ ಭಾಗ ಕೊಟ್ಟು ಎರಡು ಭಾಗ ಆಮೇಲೆ ಕಮಾಯಿಸಕ್ ಅನುಕೂಲ ಆಯ್ತದೆ. ಒಂದ್ ವೇಳೆ ನಿಂತು ಎಲೆಕ್ಷನ್ ಸೋತ್ರೆ? ಅದ್ ಹೆಂಗ್ ಸೋಲ್ತಾರೆ? ಗೋಡೆ ಕಂಪನಿಯವರು ಕೈ ಮಡಗಿದ್ರಂದ್ಮೇಲೆ ಕುದುರೆ ಗೆಲ್ಲಲೇಬೇಕಲ್ಲ. ಅದು ಅಲ್ದೆ ಗೋಡೆ ಅನ್ನೋರು ಇಂಪ್ಲೂಯನ್ಸ್ ಮಾಡಿಬಿಟ್ರೆ ಎಲೆಕ್ಷನ್ ನೋ ಸೆಲೆಕ್ಷನ್ನು, ಗೊತ್ತಾ? ಒಂದ್ ರೀತಿ ಅರ್ಧ ರಾಜ್ಯ ನಡೀತಾ ಇರದೆ ನಮ್ ಗೋಡೆ ಗೋಡೆ ಕಂಪನಿ. ಅದಿರ್ಲಿ, ಆ ಗೋಡೆ ಅಸ್ನೋರು ಹೋಗಯ್ಯ, ನಮಗೆ ನಿಮ್ ಬಾಟ್ಲಿನೇ ಬೇಡ ಅಂತ ಹೊರಟೋದ್ರೆ? ಹೋಗ್ಲಿ ಬಿಡಪ್ಪ, ದೊಡ್ಡವ್ರನ್ನ ಎದುರಾಕಬಾರ್ದು. ಆಮೇಲೆ ನಾವು ಅದು ಒಂಥರ ಬಿಸಿಲು ಕಂಪನಿ ಇದ್ರೆ ನಾವು ತಣ್ಣೀರ್ ಕಂಪನಿಗೆ ಹೋಗ್ಬಿಡ್ತೀವಿ. ಪಾರ್ಟ್ನರ್ಶಿಪ್ ಕೊಟ್ರೆ ಈ ಬಾಟ್ಲಿ ಫಾರ್ಮುಲಾ ಕೊಡ್ತೀನಿ ಅಂತ ಹೇಳ್ತೀನಿ. ಕಂಪನಿಗೆ ಪಾರ್ಟ್ನರ್ ಆದ್ರೆ ಪ್ಲಾಸ್ಟಿಕ್ ಬಾಟ್ಲಿ ಮ್ಯಾಕೆ ಈ ಸುಂದರಿ ಫಿಗರ್ನ ಹ್ಯಾಂಡ್ ಹಾಕ್ಬಿಡ್ತೀನಿ ಅಷ್ಟೇ. ಅಕಸ್ಮಾತ್ ಅವರು ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಇಬ್ರು ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಅಕ್ಕ ನಿನ್ ಬೋಡ ಬೋಡ ಹಾಕ್ಬಿಡ್ತೀನಿ. ಬೋಡ್ಬೇಡ ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದೀರಿ? ಇನ್ನೆಲ್ಲ ಯಾವತ್ತಾರ ಒಂದೇ ಸಹ ನೀತ್ತಾಗ ನನ್ನ ಮಗನೇ ಸಾವುಕಾರ್ರೆ, ನೀವು ಮಾಡೋ ಕೆಲಸ ದೇವ್ರ ಒಳ್ಳೇದಾಗ್ಲಿ ಅಂತ ನಿನ್ನ ಅಕ್ಕನ್ ಒಳ್ಳೆ ಬಾಯಲ್ಲಿ ಹೇಳಿದೆ ನಿನ್ನ ಅಕ್ಕನ್. ಓಹೋ, ಯಾರಕ್ ಬೈತಾ ಇದ್ದೀರಾ ನನ್ ರಾಜ? ಇನ್ಯಾರೇ ಬೈಲಿ, ಎಡಗಾಗಿ ನನ್ನ ಮಗ ಹತ್ರ ಅಂತ ಯಾವಾಗ್ಲೂ ಇವನ್ನೇ ನಾನು ಬೈಯೋದು. ನಾನು ಬೈಯೋದಿಕ್ಕೆ ನನ್ನ ಮಗ ನಂತ ಸಂಬಳ ಕೇಳೋದು ಅದಿರ್ಲಿ. ನೇನು ಬಂದಿಸ್ಯ ಅದು ಮನೆ ಹತ್ರ ಯಾರೋ ನಿಮ್ಮನ್ನ ಹುಡುಕೊಂಡು ಸೂಟು ಬೂಟು ಕಣ್ಣಿಗೆ ಕನ್ನಡಕ ಹಾಕೊಂಡು ದೊಡ್ಡ ಮನುಷ್ಯ ನಿಮ್ಗೋಸ್ಕರ ಕಾಯ್ತಾ ಇದಾರೆ. ನಮ್ಮ ಮದ್ದೂರ್ ಕೃಷ್ಣ ಹುಡುಕೊಂಡ್ ಬಂದವನ. ಯಾರೇ ಕೃಷ್ಣ?
ಅದೇ ನಮ್ಮ ಮದ್ದೂರ್ ಕೃಷ್ಣ ಕಾಣ ಮಂತ್ರಿ ಕೃಷ್ಣ. ಏನ್ರಿ ಇದು ಆ ವೈನ ಏಕ ವಚನದಲ್ಲಿ ಮಾತಾಡ್ತಾ ಇದೀರಾ? ಬಿರಾಣಿ ಸ್ನೇಹಿತನ ಏಕ ವಚನ ಮಾತಾಡ್ತಾ ಮಾತಾಡ್ತಾರ? ಏನವರು ಪ್ರಾಣ ಸ್ನೇಹಿತರ ನಿಮ್ಗೆ? ಏನಲ್ಲ, ನಾನು ಕೃಷ್ಣ ದೇವೇಗೌಡ ಮೂರು ಜನ ಒಂದೇ ಸ್ಕೂಲ್ನಾಗ ಓದಿದ್ದು ಮಂಡ್ಯದಲ್ಲಿ ಗೊತ್ತಾ. ದೇವೇಗೌಡರು ಕೃಷ್ಣ ಮೇಲ್ಕ ಹೋಗ್ಬಿಟ್ರು, ನಾನು ಇನ್ನೂ ಇಲ್ಲೇ ಇದ್ದೀನಿ. ಈಗ ನೋಡ್ಲ ಇನ್ನೊಂದ್ ತಿಂಗಳಲ್ಲಿ ಹೆಂಗ್ ಹೋಯ್ತೀನಿ ಅವ್ರ ಹಿಂದೆ 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 ಹಿಂದೆ. ಏ ಅವ್ರ ಕೃಷ್ಣ ಅಲ್ಲ ಬಿಡಿ ಯಜಮಾನ್ರೆ, ಕೃಷ್ಣನ್ ನಾನ್ ನೋಡಿಲ್ವಾ? ಏನು ನಿನ್ನ ಕೃಷ್ಣನ್ ಪರಿಚಯ ಇದೆಯಾ? ಪರಿಚಯನ ಅವ್ರಿಗ್ ನಾನೇ ಅಲ್ವಾ ಮಾಡಿದ್ದು. ಅಜ್ಜೋ ಮಸಾಜ್ನ ನಡಿಲ ನಡಿಲ, ಹಿಂಗೇನಂದ್ರೆ ಬಂದಿರೋ ಪಾರ್ಟಿ ಯಾರು ಅಂತ ಗೊತ್ತಾಗಿಲ್ಲ. ನಡಿಲ ಮಸಾಜು ನೀನ್ ನಡಿ. ನೀವ್ ಈ ಸ್ಥಿತಿಲಿ ಹೋದ್ರೆ ಅಲ್ಲೂ ಇದೇ ರೀತಿ ಮಾತಾಡ್ತೀರಿ ಅಂತ ಕಾಣುತ್ತೆ. ಮಂಗು ಹುಯ್ಯ ಒಂದ್ ಬಕೆಟ್ ನೀರು ತಗ. ಏನ್ ಸ್ವಾಮಿ, ಗೋಡೆ ಕಂಪ್ನಿ ಪ್ರೊಪ್ರೈಟರು, ದಯಮಾಡಿಸ್ಬೇಕು ಶಿವ, ದಯಮಾಡಿಸ್ಬೇಕು. ಅಯ್ಯಯ್ಯೋ ದೊಡ್ಡ ಮಾತು, ನಾನು ಪ್ರೊಪ್ರೈಟರ್ ಅಲ್ಲ, ಅವ್ರ ಬಿ ಎ ಅರಲ್ಸ್ ಪರ್ಸನಲ್ ಸೆಕ್ರೆಟರಿ ಅಂತ ಕರಿಬಹುದು. ಅದೇ ಅಂದ್ಕೊಂಡೆ ಶಿವ, ಏಕ್ದಮ್ ಯಜಮಾನ್ರೇ ಬರಂಗಿಲ್ಲ, ಆದ್ರೆ ದೂರದಿಂದ ನೀವ್ ಹಾಕಿರೋ ಸೂಟು ಬಂದಿರೋ ಕಾರು ನೋಡಿದ್ರೆ ನೀವೇ ಧಣಿಗಳು ಅಂತ ತಿಳ್ಕೊಂಬಟ್ಟೆ ಶಿವ. ನಿಂತೆ ಇದ್ದೀರಲ್ಲ, ಕುಂತು ಮಾತಾಡಿ ಶಿವ. ನನ್ ಮಗ ಬಿ ಎನೇ ಇಷ್ಟೊಂದು ಗೊತ್ತು ಕಿಮ್ಮತ್ನಲ್ಲಿ ಓಡಾಡ್ತಾವನೆ, ನನ್ ಮ್ಯಾಕಿ ಇವ್ರ ಯಜಮಾನ ಯಾವ ರೀತಿಲಿ ಓಡಾಡ್ತಾನೆ. ಸ್ವಾಮಿ ಕುಂತ ಹೇಳಿ, ನಿಂತೆ ಇದ್ದೀರಲ್ಲ. ರೀ ಯಜಮಾನ್ರೆ, ಊರ್ಗೆ ಧಣಿಗಳು ನೀವು, ನೀವೇನ್ರಿ ಇವ್ರ ಗುಲಾಮ್ ನಾಗ್ ಸಲಾಮ್ ಹೊಡಿತಾ ಇದ್ದೀರಾ? ಲೇ ಬಿಡಿ, ನನ್ನ ಮಗನೇ ಸಲಾಂ ಹೊಡೆದು ಮುಲಾಮ್ ತಿಕ್ಕಿ ಸಲಾಂ ಹೊಡೆಸ್ಕೊಂಡೋರ್ನೇ ನನ್ನ ಗುಲಾಮ್ರನ್ ಮಾಡ್ಕೊಳ್ಳಿಲ್ವೆಲ್ಲ. ಲೇ ನನ್ನ ಹೆಸರು ಈಗ ಬೇಡ, ಆಮೇಕೆ ಓಪನ್ ಮಾರ್ಕೆಟ್ ಅಲ್ಲಿ ಹೇಳ್ತೀನಿ. ಬೈ ದ ಬೈ ಮಿಸ್ಟರ್ ಟಾಡಾ, ನೋಡ್ದಲ್ಲ ಆ ವಯ್ಯ ಕೂಗ್ತಾವನಲ್ಲ ಅದೇ ನನ್ನ ಹೆಸರು, ಡಿ ಎ ಡಿ ಎ ಟಾಡಾ. ಹೇಳಿದ್ದಾ ಗೊಚ್ಚು ನನ್ನ ಮಗನೇ, ಅಡ್ಡ ಬಿದ್ದೆ ಮುಂದುವರ್ಸ್ಬೇಕ್ರ. ಅಡ್ಡಡ್ಡ ಏನ್ ಬಂತು, ಹೆಂಗ ಹೇಳಿದ್ರೆ ಹೆಂಗೆಲ್ಲ ಬಿದ್ದು ಹೊರಲಾಡ್ತಾನೆ ಮಗ. ಇವನಿಗೆ ಸಹಾಯ ಮಾಡಕ್ ಬಂದರು ಐನಾತಿ ಜೀವನ ವರ್ಸಿ ವರ್ಸಿ ಗುಂಡಾಂತರ ಮಾಡ್ಬಿಡ್ತಾನೆ. ಮುಂದುವರ್ಸ್ಬೇಕ್ರ. ನೀವು ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ಸರ್, ಯಾವ ವಿಷಯವಾಗಿ? ಇನ್ಯಾವ ವಿಷಯ ಶಿವ, ಬಾಟ್ಲಿ ವಿಷಯ, ಸೀಟಿನ ವಿಷಯ. ಯಾವ ಬಾಟ್ಲು ಯಾವ ಸೀಟು ಮಿಸ್ಟರ್ ಟಾಡಾ? ಇದನ್ನ ಸ್ವಲ್ಪ ಬಗ್ಗಿಸಿ ನೋಡ್ಬೇಕ್ರ. ನೀವು ಬಗ್ಸಿ ಶಿವ ನೋಡ್ರಿ ಇದರಲ್ಲಿ ಏನಿದೆ ಅಂತ ಬಗ್ಸಾಕೆ. ಇಂಥ ಎಷ್ಟು ಬಾಟ್ಲುಗಳನ್ನು ಬಗ್ಸಿಲ್ಲ. ಅರೆ ರೇ 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 ಮುರುಗಾ ಮುರುಗೇಶ, ಬೇಗ ಬಾರೋ ಇಲ್ಲಿ ನೋಡೋ ಈ ಫಿಗರ್ನ. ಫಸ್ಟ್ ಕ್ಲಾಸ್ ಆಗಿದೆ ಸರ್, ಏನು ಸೆಕ್ಸಿ ಫಿಗರ್. ಈತ ಯಾರು? ನಾನು ಕಾರ್ ಡ್ರೈವರ್ ಸರ್. ಸರ್ ಸೂಪರ್ ಸೆಕ್ಸಿ ಫಿಗರ್ ಸರ್. ರೇ ಸ್ವಾಮಿ, ನಿಮ್ಮ ಯಜಮಾನ್ರು ಏನಾದ್ರೂ ಹೇಳ್ ಕಳ್ಸವ್ರ? ಅದೇ ಇದ್ರ ಬಗ್ಗೆ ಏನ್ ಬೇಕಾದ್ರೂ ಕೇಳಿ ಹ್ಞೂ ಅಂತ ಹೇಳಿ ಬಾಟ್ಲಿ ತಗೊಂಬಾ ಅಂದಿದ್ದಾರೆ. ಮತ್ತೆ ನಾನು ಬಾಟ್ಲಿ ಸೀಟಿನ ವಿಷಯ ಎತ್ತಿದಾಗ ನೀವು ನಿಮ್ಗೇನು ಗೊತ್ತಿಲ್ಲ ಅಂತಲೇ ಆಟ ಆಡ್ಬಿಟ್ರಿ. ಸಾರಿ ಮಿಸ್ಟರ್ ಟಾಡಾ. ನೋಡ್ದೆ ಅಲ್ಲ ಬೇಡಿ, ನನಗೆ ಗೊತ್ತಲ್ಲ ಯಾವ ಗೋಡೆಗೆ ಯಾವ ಜಾಗದಲ್ಲಿ ಹೆಂಗ್ ಮಳೆ ಹೊಡಿಬೇಕು ಅಂತ. ರೀ ಸೀಕ್ರೆಟ್ರಿಗಳೇ. ನೋ ನೋ ನೋ, ಅದು ಸೆಕ್ರೆಟರಿ, ಪರ್ಸನಲ್ ಸೆಕ್ರೆಟರಿ. ಅದೇಯಾ, ನಾನು ಮುಂದಿನ ವರ್ಷ ಜನವರಿಗೆ ಹೊಸ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ಸಪೋರ್ಟು ಪೂರೈಸಕಾಯ್ತದ ನನ್ನ ಆಸೆಯ. ಏನ್ ಸರ್, ಬೆಂಗಳೂರಿನಲ್ಲಿ ನಮ್ಮ ಗೋಡೆ ಕಂಪನಿ ಮಾತಿಗೆ ಆಗೋಲ್ಲ ಅನ್ನೋ ಶಕ್ತಿ ಯಾರಿಗಿದೆ ಸರ್? ಈ ಮಂತ್ರಿಗಳಿಗೆಲ್ಲ ನಮ್ಮ ಮುಂದೆ ತಲೆ ಎತ್ತಿ ನಿಲ್ಲಕ್ಕೆ ತಾಕತ್ತಿದ್ಯಾ ಸರ್? ಅಬ್ಬಬ್ಬಬ್ಬಬ್ಬ, ಏನ್ರಿ ಈ ಮನುಷ್ಯ ಇಷ್ಟು ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದ್ದಾನೆ? ಆಗ್ತಾರಲ್ಲ, ಕೈನಾಗೆ ಸಖತ್ತ ಮಡಿಕೊಂಡವರೇ ಚಾಲೆಂಜ್ ಆಗ್ತಾರೆ ಕಂಡ. ನಾನು ನೀನು ಆಗಕ್ಕಾಯ್ತದಲ್ಲ, ಏಕ್ತಿ ನನ್ಗೂ ನಿನ್ಗೂ ಐತೆ ಅಲ್ಲ ಬೇಕ್ನಾಸಿ ನನ್ನ ಮಗನೇ. ಅರೇ ಸ್ವಾಮಿ, ನಿಮ್ಮ ಮಾತು ನಂಬೋಯ್ದಾ? ಖಂಡಿತ ಸರ್, 100%. ಗೋಡೆಯವ್ರ ಮೇಲೆ ಆಣೆ. ನೋಡಿದ್ಯಲ್ಲ, ಕೇವಲ ಒಂದು ಬಾಟ್ಲಿ
ಅದು ನಗ್ನ ಸುಂದರಿ ಇರೋ ಬಾಟ್ಲು. ನನ್ನನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಆಯ್ತಲ್ಲ ನನ್ನ ಮಗನು. ಹೆಂಗೈತೆ ನೋಡ್ಲ ಆ ಬಾಟ್ಲಿ ಸುಂದರಿ. ಏನ್ ಮಂತ್ರಿ ಪದವಿ ರೀ? ಅಲ್ಲ ರೀ, ಈಗನ ರಾಜಕೀಯ ಕಿತ್ತೋದು ಮೆಟ್ಟನ್ ಬಿಡೋ ಜಾಗದಷ್ಟು ಕೀಳಾಗ ಹೋಯ್ತಲ್ರಿ. ಏನ್ರಿ ಇದು? ಮಹಾತ್ಮ ಗಾಂಧಿ, ನೆಹರು, ಅಂಬೇಡ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ರಾಧಾಕೃಷ್ಣ, ವಿವೇಕಾನಂದ ಇವರೆಲ್ಲ ಕಂಡಂತ ಕನಸಿನ ಮಹಾಭಾರತವೇನ್ರಿ ಇದು? ಅಳೆ ಗೋಪಿನಾಥ ದಾಸರ ತರ ಹೇಳ್ಕೊಂಡ್ಬಿಟ್ಟಿದ್ಯಲ್ಲ ಈ ಕಾಲದಲ್ಲಿ ನನ್ನ ಮಗನೇ. ಲೇ, ಭಾರತ ಇದೆ ಕಳ್ಳ, ಆದ್ರೆ ಮಹಾತ್ಮ ಗಾಂಧಿಯ ಭಾರತ ಅಲ್ಲ ಇದು. ಇದೊಂದು ನಮೂನಿ ನವ ಭಾರತ ಆಗೈತೆ ಕಣ್ಣ. ಮಹಾತ್ಮ ಗಾಂಧಿಯವ್ರು ಹೇಳ್ತಾ ಇದ್ರು ಎಲ್ಲವೂ ಸ್ವದೇಶಿ ಸ್ವದೇಶಿ ಆಗ್ಬೇಕು ಅಂತ. ನರಸಿಂಹರಾಯರು ಹೇಳ್ತಾವ್ರೆ ವಿದೇಶಿ ವಿದೇಶಿ ಅಂತ. ಸಗಣಿನ ಸಹಿತ ಆಮದು ಮಾಡ್ಕೊಳ್ಳೋ ಕಾಲ ಬಂದ್ಬಿಡ್ತಲ್ಲೋ ನನ್ನ ಮಗನೇ. ಈ ಸ್ವದೇಶಿ ವಿದೇಶಿ ಈ ಗದ್ದಲದಲ್ಲಿ ಭಾರತೀಯರು ಪರದೇಶಿ ಆಯ್ತಾವ್ರೆ ಕಣ್ಣ. ರೇ ಸ್ವಾಮಿ, ನೀವಿನ್ ಹೋಗಿ ಬನ್ನಿ, ನೀವು ನನಗೆ ಮಾಡೋದನ್ನೇ ಕಾಯ್ತಾ ಇರ್ತೀನಿ. ಏನ್ ಸರ್? ಮುಖ್ಯಮಂತ್ರಿನ ನಿಮ್ಮ ಯಜಮಾನಪ್ಪನ್ ಕೇಳಿದೆ ಅಂತ ಹೇಳಿ ನಾನು ಸಿ ಎಂ ಆದ್ರೆ ಆಗದೇನೋ ಹಾಗೆ ಆಗ್ತೀನಿ, ಡೆಫಿನೆಟ್ ಐತೆ. ಅವ್ರ ಆಶೀರ್ವಾದ ಇದ್ರೆ ಸಿ ಎಂ ಆದ್ರೆ ನಿಮ್ಮ ಯಜಮಾನರಿಗೆ ಕ್ಯಾಬಿನೆಟ್ನಾಗೆ ಒಂದು ಪೋಸ್ಟು. ಅವ್ರು ಯಾಕೆ ಸರ್ ಪೋಸ್ಟು? ವಿಧಾನಸೌಧನೇ ಅವ್ರದ್ದಾಗಿರೋವಾಗ ಈ ಶಾಸಕ, ಮಂತ್ರಿ, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಇವರೆಲ್ಲ ಅವ್ರ ಕೈನಾಗಿರೋ ಬೆರಳುಗಳು ಉಂಗುರುಗಳು ಸರ್. ಬೇಕಾದ ಹಾಕೋಬಹುದು, ಬೇಡಾದ ತೆಗೆದು ಬಿಸಾಕ್ಬೋದು. ಅಬ್ಬಾ, ವಜ್ರನ ತೆಗೆದಿಟ್ಟು ಬಿಡ್ತಾರಂತ ಒಂದೊಂದು ಟೀಮ್. ಇದೇನು ಬಿಡಿ ಸರ್, ದಿನ ಬೆಳಗಾದ್ರೆ ನಿಮ್ಮಂತೋರು ಮಂತ್ರಿಗಳ ಮುಂದೆ ಹಸದ ನಾಲಿಗೆ ಚಾಚಿ ತುಂಡು ಮಾಂಸಕ್ಕೆ ಕಾಯ್ತಾ ಇರ್ತೀರ. ಆ ತುಂಡು ಮಾಂಸ ತರಕ್ಕೆ ಆ ಮಂತ್ರಿಗಳು ದುಡ್ಡಿಗೆ ನಮ್ಮನೆ ಅಂದ್ರೆ ಗೋಡೆ ಬಾಗಲ್ ತಟ್ಟ ನಿಂತಿರ್ತಾರೆ ಸರ್. ಇಲ್ಲಿ ನಿಂತಿದ್ರೆ ಇವರಿಬ್ರು ಸೇರಿ ನಮ್ಮ ಮಂತ್ರಿ ಮಾನ ಹರಾಜ್ ಹಾಕ್ಬಿಡ್ತಾರೆ. ಆಯ್ತು, ನೀವ್ ಇನ್ ಹೋಗ್ ಬನ್ನಿ. ಶರಣು ನಮಸ್ಕಾರ. ಗುರು ಶಿವ ಗುಡಿ ಉನಿಂಗು ಹೋಗಿ ಬನ್ನಿ. ಇದೇನಿದು ಹೆಡ್ಲೈನ್ಸ್ ನ್ಯೂಸ್ ಅಲ್ಲಿ? ತಾವಡಪ್ಪ ಮುಖ್ಯಮಂತ್ರಿ ಹೊಡೆದ ನನ್ನ ಮಗ ಲಾಟ್ರಿ. ಈ ಟೈಮ್ನಾಗಿ ನಾನೇ ಮೊದಲು ಹೋಗಿ ಜೈಕಾರ ಹಾಕಿದ್ರೆ ಹೆಂಗಿರುತ್ತೆ? ಮುಖ್ಯಮಂತ್ರಿ ಟಾಡಾ ಅವರಿಗೆ ಜಿಂದಾಬಾದ್! ಮುಖ್ಯಮಂತ್ರಿ ಟಾಡಾ ಅವರಿಗೆ ಜಿಂದಾಬಾದ್! ಮುಖ್ಯಮಂತ್ರಿ ಟಾಡಾ ಅವರಿಗೆ ಮುಂದೆ ನಿಂತು ಜೈಕಾರ ಹಾಕ್ತಾ ಇವ್ರನು ಸುಪ್ರಾತಿ ನನ್ನ ಮಗ. ರೀ ಯಜಮಾನ್ ರೀ, ನಾನು ರೀ ಬೀಡಿ ಅಂತೂ ನೀವ್ ಹೇಳ್ದಂಗ ಗೆದ್ದೆ ಬಿಟ್ರಲ್ರಿ. ನೋಡ್ರಿ ನೋಡ್ರಿ, ಸ್ವಲ್ಪ ಕಣ್ ಬಿಟ್ ನೋಡ್ರಿ ಪೇಪರ್ನಾಗೆ. ನೀವ್ ಹ್ಯಾಗ ಮಿರಿ 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 ಅಂತ ಮಿಂಚ್ತಾ ಇದ್ದೀರಾ? ಯಾಕೆ ಮಂಗ ಹಿಂಗ್ ಓಡಿ ಬರ್ತಾ ಇದೀಯಾ? ಹಿಂಗ್ ತಿಂದ ಮಂಗ್ಯ ನಂಗೆ? ಮುಖ್ಯಮಂತ್ರಿ ಆದ್ರಿ ಅಂತ ಕೇಳಿ ತುಂಬಾ ಸಂತೋಷ ಆಗೋಯ್ತು ಟಾಡಾ. ಖುಷಿನಾಗ ಮಾಡೋ ಕೆಲಸ ಮರೆತ್ರೆ ಬೆಂಗಳೂರಿನಾಗಿರೋ ಭಿನ್ನ ಮತ್ತೀರಿ ಯಾವನಾರು ನುಸ್ಕೊಂಡ್ಬಿಟ್ಟು ಸೀಮ್ ಆಗಿಬಿಟ್ರಿ. ಹೆಂಗೆ ನಡೀರಿ? ಮೊದ್ಲು ನಡೀರಿ, ಬೆಂಗಳೂರಿಗೆ ಹೋಗಬ ನಡೀರಿ. ಇಲ್ಲಿ ಭಿನ್ನ ಮತೀರಿ. ಯಾವಾಗ ರಾಜಶೇಖರ ಮೂರ್ತಿ ಅವರು ಡೆಲ್ಲಿಗೆ ಹೋದ್ರು ಅಲ್ಲಿಗೆ ಭಿನ್ನ ಮತೀಯರ ಬಾಲ ಎಲ್ಲ ಕಟಿಂಗ್ ಆಗೋಯ್ತು. ಇನ್ನೇನಿದ್ರು ನಿಮ್ದೇ ರಾಜ್ಯ, ವಿಭಿನ್ನ ಮತೀಯರು. ತಾಳ ತಾಳ ತಾಳಪ್ಪಂದೇ ಆಡಳಿತ. ಇನ್ನೇನಿದ್ರು ನಿಮ್ದೇ ವಿಭಿನ್ನ ಮತೀಯ ತಾಡಪ್ಪುಂದೆ ಆಡಳಿತ. ಟಿ ಎ ಡಿ ಎ ತಾಡ. ಅಬ್ಬಾಬಾಬಾಬಾ, ಏನ್ ಜನಗಳ್ರಿ, ಇಷ್ಟು ಜನ ವಿಧಾನಸೌಧದ ಮುಂದೆ ನಿಂತವ್ರಲ್ಲ, ಇವ್ರಿಗೆಲ್ಲ ಇಲ್ಲಿ ಏನ್ ಕೆಲ್ಸ ಅಂತ? ಇನ್ನೇನ್ ಕೆಲ್ಸ ಕೊಟ್ಟಿಲ್ವೇನ್ಲ ಮೊನ್ನೊಂದು ಪ್ಯಾಕೆಟ್ ಚಿತ್ರಾನ್ನ, ಒಂದೊಂದು ಬಾಟ್ಲು ರಮ್ಮು, ಅದ್ ಖಾಲಿ ಆಗ ಗಂಟ ನಿಂತಿರ್ತಾರೆ, ಆಮೇಲೆ ಊರಿ ನಡ್ಕೊಂಡು ಹೊಂಟೋಯ್ತಾರೆ. ರೀ ಯಾರೀ ನೀವು? ಗೂಳಿ ನುಗ್ಗದ ಹಾಗೆ ನುಗ್ಗುತ್ತಾ ಇದ್ದೀರಾ? ಯಾರ್ರಿ ಯಾರ್ರಿ? ಏನ್ರಿ ಇದು? ನಿಮ್ಮನ್ ಯಾರು ಅಂತ ಕೇಳ್ತಾ ಇದ್ದಾನೆ? ಇವರು ನಮ್ಮ
ರಾಜ್ಯದ ನೂತನ ಮುಖ್ಯಮಂತ್ರಿ ಕಣಯ್ಯ. ಟಾಡ ಟಾಡ. ಓಹೋ, ಆಲ್ಟರ್ನೇಟಿವ್ ಮುಖ್ಯಮಂತ್ರಿ ಟಾಡಪ್ಪನ. ಬರ್ಬೇಕು ಬರ್ಬೇಕು. ಏನಾಯ್ತು ಆಲ್ಟರ್ನೇಟಿವ್ ಅಂತ ಅವನೆ? ನಿನ್ನ ಅಕ್ಕನ ಪೇಪರ್ ಸರಿಯಾಗಿ ಓದಿದ್ಯಲ್ಲ? ಸರಿಯಾಗಿ ಓದಿದ್ದೀನ್ರಿ, ನೀವೇ ನೋಡ್ರಿ ಬೇಕಾದ್ರೆ. ಲೇ ಬಾರ್ಲಾ ಬಾರ್ಲಾ, ಓದ್ಲಾ, ಸರಿಯಾಗಿ ಓದ್ಲಾ. ಓದಿದೀನಿ. ನಿಮ್ಮವು ನೀನ್ ಎಂತ ಪಿ ಅನ್ಲ ನನಗೆ? ವಿಧಾನಸೌಧದ ಮುಂದೆ ಮರ್ಯಾದೆ ತೆಗೆದು ಬಿಟ್ಟಲ್ಲು. ನಿನ್ನ ನೆಮ್ಕೊಂಡು ಡೈರೆಕ್ಟ್ ಆಗಿ ಪ್ರಮಾಣ ವಚನ ಟೇಬಲ್ ತ ಹೋಗಿ ದಾಡನಾದ ನಾನು ಅಂತ ಹೇಳಕ್ಕೆಲ್ಲ ಜನ ಯಕ್ಕಡ ತಗೊಂಡು ಬಡ್ದು ಬಿಡ್ತಾರೆ ಕಣ್ಣ. ತಪ್ಪು ನಂದಲ್ಲ ರೀ, ಪೇಪರ್ ಓದುವಾಗ ಬೀಡಿ ಸೇದೋ ಚಟ ಹತ್ತು. ಒಂದು ದಮ್ಮಿ ಎಳೆಯಮ್ಮ ಅಂತ ಬೀಡಿ ಹತ್ಸಿ ಆ ಬೆಂಕಿ ಪಟ್ಟಣನ ಈ ಆಲ್ಟರ್ನೇಟಿವ್ ಪದದ ಮೇಲೆ ಮಡಬಿಟ್ಟಿದ್ದೀನಿ ಅಂತ ಕಾಣುತ್ತೆ. ಆಮೇಕೇನಾಯ್ತು, ನ್ಯೂಸ್ ಓದುವಾಗ ಬರೇ ಟಾಡ ಮುಖ್ಯಮಂತ್ರಿ ಅಂತ ಕಾಣಿಸ್ತು. ಬಂದು ಹಂಗೆ ಹೇಳಿದೆ, ತಪ್ಪು ನಂದಲ್ಲಪ್ಪ, ಬೀಡಿ ಸೇದೋ ಚಟತ್ತು. ಆ ಚಟ ನಿನ್ನ ಚಟ್ಟ ಕಟ್ಟೋ ತನಕ ಹೋಗಲ್ಲ ನನ್ನ ಮಗನೇ. ನಿನ್ನ ರೇ ಸ್ವಾಮಿ ಬಂದದ್ದಾಗಿದೆ, ಯಾವ್ದಾರ ಲಾಡ್ಜಿಂಗ್ ಆಯ್ತಾ? ಏನ್ ಸ್ವಾಮಿ ನೀವು ಹಿಂಗ್ ಕೇಳೋದುಂಟ? ನೀವು ಎಲ್ಲ ರೆಡಿನಾ ಅಂತ ಕೇಳಿದ್ರೆ ಸಾಕು, ನಮ್ಮ ರೆಡ್ಡಿ ಎಲ್ಲ ರೆಡಿ ಮಾಡ್ಬಿಡ್ತಾನೆ. ಲೇ ನಡಿಲ ಅಯ್ಯನಾತಿ, ನನ್ನ ಮಗನೇ ಕರೀಲ ಮಂಗಮ್ಮನ. ಯಾರು ಅಯ್ಯಮ್ಮ? ಸೆಟಪ್ಪ ಸರ್. ಈಗ ಸೆಟಪ್ಪು, ನಾಳೆ ಪರ್ಮನೆಂಟು. ಈ ಹೋಗದ ಇಲ್ಲ ನಾವೇ ಬೇರೆ ತಲೆ ಹಿಡ್ಕೊಂಡು ಸೆಟಪ್ ಮಾಡ್ಕೊಳ್ಳೋಣ. ಅರೆ ನಡೀರಿ ಸ್ವಾಮಿ ನಡೀರಿ. ಯಜಮಾನ್ರಿ ಯಜಮಾನ್ರಿ, ನಿಮ್ಮ ನೋಡಕ್ಕೆ ಯಾರೋ ನಾಲ್ಕೈದು ಜನ ಬಂದಿದಾರ್ರಿ, ಒಳಗ್ ಬಿಟ್ಲ? ಸ್ವಲ್ಪ ತಾಳ್ಲ, ಆತ್ರ ಕೊಟ್ಟಿದ ನನ್ ಮಗನೇ. ಮೊದ್ಲು ಕಿಳಿನೇ ಮಾಡ್ಲಿಲ್ವಲ್ಲ ರೂಮ್ನ, ನೀನ್ ನಡೆಯ ಅಂದಳ್ಳಿ. ಆ ಮೂಲೆನ ಬಿದ್ದಿರ ಬಾಟ್ಲಿ ಡಸ್ಟ್ಬಿನ್ನು ಎಲ್ಲ ಕಿಳಿನ ಮಾಡ್ಲ ಬೇಗ ಬೇಗ. ಬನ್ನಿ 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 ಯಜಮಾನ್ರೆ, ನಿಮ್ಮನ್ನ ನೋಡಕ್ಕೆ ಯಾರ್ಯಾರೋ ಬಂದಿದ್ದಾರೆ, ಒಳಗ್ ಬನ್ನಿ ಬನ್ನಿ. ಒಳಗ್ ಬಂದ ಮೇಲೆ ಯಜಮಾನ್ರೆ ಬಂದೋರೆ ಅಂದ್ರೆ ಏನ್ ಲಾಭ? ಮಂಗು ಮಂಡದೆ. ನೀವು ಬನ್ನಿ ಬನ್ನಿ ಶಿವ, ಮಡಿಗೆ ಮಡಿಗೆ. ಬೇಗ ಫೋಟೋ ತಗೊಳ್ರಿ, ಕ್ಲಿಕ್ ಮಾಡ್ರಿ ಬೇಗ, ಬೇಗ ಮಾಡ್ರಿ. ನಿಧಾನ ತಾಳ್ಮೆ, ಫೋಟೋ ಬೇಕು ಅಂದ್ರೆ ಬೇರೆ ಪೋಸ್ ಕೊಡ್ತಿದ್ನ. ಈಗ ಪಟಾಪಟಿ ಚೆಡ್ಡಿನೂ ಒಂದು ಬನಿನೂ ಹಾಕೊಂಡಿದ್ದೀನಿ, ಅದನ್ನ ಬಿಸಾಕಿ ಬಿಟ್ಟು ಬೇರೆ ಒಳ್ಳೆ ಡ್ರೀಸ್ ಹಾಕೊಂಬರ್ತೀನಿ. ಪರವಾಗಿಲ್ಲ ಬಿಡಿ ಸರ್. ಅಲ್ಲ ಸರ್, ಏನ್ ಸರ್ ಅನ್ಯಾಯ ಇದು? ಈ ರಾಜ್ಯದ ಆಲ್ಟರ್ನೇಟಿವ್ ಮುಖ್ಯಮಂತ್ರಿ ಆಗಿ ನೀವು ಕಸ ತೆಗಿಯೋದಾ? ಮೊದ್ಲು ಅವ್ರವ್ರ ಮನೆ ಸ್ವಚ್ಛವಾಗಿದ್ರಲ್ವಾ ಶಿವ, ರಾಜ್ಯ ಸ್ವಚ್ಛವಾಗಿರೋದು. ನಮ್ಮನೆ ಕ್ಲೀನ್ ಆಗಿ ಮಡಿಕೊಂಡ್ರೆ ಅಲ್ವಾ ರಾಜ್ಯನ ಕ್ಲೀನ್ ಮಾಡೋದು. ಹೇಳಿ ಹೇಳಿ ಸ್ವಾಮಿ. ಅಲ್ಲಕ್ಕ ನನ್ನ ಮಗ ಯಾವತ್ತು ಬಗ್ಗೆ ಒಂದು ಕೆಲಸನೂ ಮಾಡದೇ ಇದ್ದೂ ಇವತ್ತು ಅವನು ಕುಡಿದು ಬಾಟ್ಲಿ ಚೆಲ್ಲಾಡದ ಬೋಂಡ ಚಿಪ್ಸು ಕ್ಲೀನ್ ಮಾಡಿದ್ದೇ ಒಂದು ಪ್ರಚಾರ ಗಿಟ್ಟಿಸ್ತಾ ಇದೆ ನೋಡ್ರಿ ನನ್ನ ಮಗ. ಸರ್, ನಾವು ಪೇಪರ್ನವರು, ತಮ್ಮನ್ನ ಕೆಲವು ಪ್ರಶ್ನೆ ಕೇಳೋಕೆ ಬಂದಿದ್ದೀವಿ. ಮಾಮೂಲಿ ಪತ್ರಿಕೆಯವ್ರು ಬರೋದೇ ಪ್ರಶ್ನೆ ಹಾಕಕ್ಕೆ. ಸರ್, ನೀವು ಒಬ್ಬ ಆಲ್ಟರ್ನೇಟಿವ್ ಮುಖ್ಯಮಂತ್ರಿ ಅಲ್ವೇ? ನಾನು ಆಲ್ಟರ್ನೇಟಿವ್ ಮುಖ್ಯಮಂತ್ರಿನೂ ಅಲ್ವಾ? ಚೆಚ್ಚೆ, ಹಾಗಲ್ಲ ಸರ್. ನೀವ್ ಆ ಭಾವನೆನ ಆ ಕಡೆ ಇಟ್ಟು ಒಬ್ಬ ಶ್ರೀಸಾಮಾನ್ಯನಾಗಿ ದಯವಿಟ್ಟು ಉತ್ತರ ಕೊಡ್ಬೇಕು. ಹಂಗ ಮುಂದುವರ್ಸಿ. ಲೇ ಬೀಡಿ, ಲೇ ಮಂಗು, ಬಂದ್ ಕುಂತ್ಕೇಳಿ. ಮೊದಲನೇ ಪ್ರಶ್ನೆ, ದಿನದಿನಕ್ಕೂ ಅಂದ್ರೆ ಒಂದೂವರೆ ವರ್ಷಕ್ಕೊಂದ್ಸಾರ್ತಿ, ಎರಡು ವರ್ಷಕ್ಕೊಂದ್ಸಾರ್ತಿ ಹೀಗೆ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತಾ ಇದ್ರೆ ನಮ್ಮ ರಾಜ್ಯದ ಮುಂದಿನ ಭವಿಷ್ಯವೇನು ಸರ್? ನಾನು ಒಬ್ಬ ಜವಾಬ್ದಾರಿ ಮಂತ್ರಿಯಾಗಿ ಇದ್ರ ಬಗ್ಗೆ ಮಾತಾಡಂಗಿಲ್ಲ. ನಮ್ದೇನಿದ್ರು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಆ ಕಮಾಂಡ್ ತೀರ್ಮಾನ ಮಾಡ್ದಂಗೆ ಬದಲಾವಣೆ ಆಯ್ತದೆ. ಇದೆಲ್ಲ ನಮ್ಮ ಕೈಲೇನಿಲ್ಲ. ಆದರೂ ನಾವು ಗಟ್ಟಿಯಾಗಿರ್ಬೋದು, ಆದರೂ ಆಗಕ್ಕಿಲ್ಲ. ಆದರೆ ನೀವು ಹೇಳ್ದಂಗೆ ಶ್ರೀ ಸಾಮಾನ್ಯ ಪ್ರಜೆಯಾಗಿ ಯೋಚನೆ ಮಾಡಿದ್ರೆ ಇದು ಅನ್ಯಾಯನೇ. ಒಂದು ಕಾಲದಲ್ಲಿ ನಮ್ಮಯ್ಯ ನಮ್ಮವ್ವ ಲೇ ಮಗ ನಮ್ಮ ರಾಜ್ಯದ ಮೊದಲನೇ ಎರಡನೇ ಮೂರನೇ ಮುಖ್ಯಮಂತ್ರಿ ಯಾರ್ಲ ಅಂತ ಕೇಳಿದ್ರೆ ನಾವು ಜತ್ತಿಯವರು, ನಿಜಲಿಂಗಪ್ಪನವರು, ಕಡದಾಳ ಮಂಜಪ್ಪನವರು ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ ಹಂಗಲ್ಲ. ಇನ್ ಹೇಗೆ? ನಾವು ನಮ್ಮ ಮಕ್ಕಳನ್ನ ಲೇ ಯಾರ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತ ಕೇಳಿದ್ರೆ ಅವನೇನಂತಾನೆ? ಅಯ್ಯ ನೀನೇ ನಮ್ಮ ಮುಖ್ಯಮಂತ್ರಿ ಅಂತಾನೆ. ಹಂಗೇಳಿ ಪರವಾಗಿಲ್ಲ ಅನ್ನೋದ್ರಾಗೆ ನಾನು ನೆಂಡ್ರೆ ಆಲ್ಟರ್ನೇಟಿವ್ ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಯಾರ್ಲ ಪ್ರೆಸೆಂಟ್ ಮುಖ್ಯಮಂತ್ರಿ ಅಂದ್ರೆ ಅವ್ವ ಕಣಯ್ಯ ಅಂತಾನೆ. ಶಬಾಸ್ ನನ್ನ ಮಗನೇ ಅನ್ನೋದ್ರಲ್ಲಿ ನನ್ನ ಮಗನೇ ಸಿ ಎಂ ಆಗ್ಬಿಟ್ಟಿರ್ತಾನೆ. ಇದು ಸ್ವಾಮಿ ಇವತ್ತಿನ ರಾಜಕೀಯ. ವೀರಪ್ಪ ಮೊಯ್ಲಿಯವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಈಗ ಹೇಳದ್ ಏನೈತೆ, ಎಲ್ಲ ಹಿಂದೆನೆ ಹೇಳಿವಿನಿ.
ಮೊದಲನೇ ಭಿನ್ನ ಮತೀಯ ವಯಂಗ್ ನಾನೇ ಅಲ್ಲವ್ರಿ. ಪುಣ್ಯ ಪುರುಷರನ್ನ ಆಗಾಗ ನೆನೆಸ್ಕೊಂಡಂಗೆ ಈ ಸುಳ್ಳು ಮನಸ್ಸನ್ನ ಆಗಾಗ ಜಪ್ತಿ ಮಾಡ್ಕೊಂತ ಇರ್ಬೇಕು ಅನ್ನಿಸ್ತದೆ ಅಲ್ಲ ಸ್ವಾಮಿ. ಹಿಂದಿನ ಕಾಲದಿಂದಲೂ ಮಾಜಿ ಮಂತ್ರಿಗಳು ದಸರಾ ಬಗ್ಗೆ ಮಾತೇ ಆಡ್ತಿರ್ಲ, ಆದ್ರೆ ಈ ವಯ್ಯ ಅಲ್ಲೂ ಕೈ ಆಡಿಸ್ಬಿಟ್ನಲ್ರಿ. ದಸರಾಕ್ಕೆ ಕೇವಲ 1 ಕೋಟಿ ರೂಪಾಯಿನಲ್ಲಿ ಎಲ್ಲಾ ಕೆಲಸ ಮುಗಿಸ್ಬಿಡ್ಬೇಕು, ಆಡಂಬರ ಬೇಡ ಅಂತ ಹೇಳ್ಬಿಟ್ಟ. ಇಂಥ ಪುಣಾತ್ಮ ಬರ್ತಾನೆ ಅಂತಲೇ ನಮ್ಮ ಮಹಾರಾಜರು 20 ವರ್ಷದಿಂದ ಚಾಮುಂಡೇಶ್ವರಮ್ಮನ ಪಾದ ಸೇರ್ಕೊಂಬಿಟ್ರು. ಪಾಪ, ದಸರಾ ನೋಡೋರ್ ಕಣ್ಣಿಗೆ ತಂಪಾಗಿರ್ಬೇಕಂತೆ, ಆದ್ರೆ ದುಡ್ಡು ಮಾತ್ರ ಹೆಚ್ಚು ಖರ್ಚಾಗಬಾರ್ದಂತೆ. ಅನ್ನ ಬಟ್ಟೆ ಕೇಳ್ಬೇಡ್ರಿ, ಗಿಣಿಯಾಗ ಸಾಕ್ತೀನಿ ಅನ್ನೋ ಗಾದೆ ಮಾತಿನ ಅರ್ಥ ಈ ವೈನ್ ಫಾರ್ಮುಲಾ. ಈ ವಯ್ಯ ಸ್ವೀಕಾರ ಹಾಕಿ ಇದ್ ಕೂಡಲೇ ದಸರಾ ಪ್ರೊಸೆಸ್ ಅದೇ ನಿಂತೋತು, ಅದೇ ಟೈಮ್ಗೆ ಫ್ಲೇಗ್ ಬಡ್ಕೊಂಡ್ಬಿಡ್ತು, ಮನ್ಸ ಬಚಾವ್ ಆಗಿಬಿಟ್ಟ. ಚೆನ್ನಾಗಿ ಹೇಳಿದ್ರಿ ಸರ್. ವೀರಪ್ಪ ಮೊಯ್ಲಿಯವರ ವಿಶೇಷ ಗುಣಗಳ ಬಗ್ಗೆ ಹೇಳ್ತೀರಾ? ಸೊಳ್ಳು ಸೊಳ್ಳು ಸೊಳ್ಳು, ಸುಳ್ಳಿನಲ್ಲಿ ಎತ್ತಿದ ಕೈ. ಪ್ರಪಂಚದ ಎಲ್ಲಾ ರಾಜಕಾರಣಿಗಳು ಮುಖಂಡರು ಅಪ್ಪಿ ತಪ್ಪಿ ಹೇಳಿದ ಒಂದೊಂದು ಸುಳ್ಳುಗಳನ್ನ ತಕ್ಕಡಿಯಲ್ಲಿ ತಗೊಂಬಂದು ಮಡಗಿದ್ರೆ, ಇನ್ನೊಂದು ತಕ್ಕಡಿಯಲ್ಲಿ ವೀರಪ್ಪ ಮೊಯ್ಲಿ ಅವರು ಹೇಳಿದ ಸುಳ್ಳನ್ನ ಮಡಗಿದ್ರೆ, ಮೊಯ್ಲಿ ಸುಳ್ಳಿನ ತಕ್ಕಡಿ ಕೆಳಗೆ ನೆಲ ಕಚ್ಕೊಂಡ್ಬಿಡುತ್ತೆ, ಬೇರೆ ಅವ್ರದ್ದು ಮೇಲೆ ಎತ್ಬಿಡುತ್ತೆ. ಸರಿ ಸರ್, ಹಾಗಾದ್ರೆ ವೀರಪ್ಪ ಮೊಯ್ಲಿ ಅವರು ಸತ್ಯ ಹೇಳಲೇ ಇಲ್ವಾ? ಸತ್ಯ ಹೇಳಿದ್ದಾರೆ. ನನಗೆ ತಿಳಿದಂಗೆ ಒಂದೇ ಒಂದು ಸತ್ಯ ಪುಣಾತ್ಮನ ಬಾಯಲ್ಲಿ ನಾನು ಕೇಳಿದ್ದು. ಯಾವಾಗ ಸರ್? ಬೆಂಗಳೂರಿನಲ್ಲಿ ಬ್ರಾಹ್ಮಣರ ಸಮ್ಮೇಳನ ಆಯ್ತು. ಅಲ್ಲಿ ಭಾಷಣದಲ್ಲಿ ಬ್ರಾಹ್ಮಣರು ನಾವು ಬೇರೆ ಅಲ್ಲ, ನಾವಿಬ್ಬರು ಒಟ್ಟಿಗೆ ಇರುವವರು. ಯಾಕೆಂದರೆ ಬ್ರಾಹ್ಮಣರು ದೇವಸ್ಥಾನದ ಒಳಗೆ ನಿಂತು ಗಂಟೆ ಆಡಿಸಿ ಪೂಜೆ ಮಾಡ್ತಾರೆ, ನಾವು ಹೊರಗಡೆ ಕಟ್ಟೆ ಮೇಲೆ ಕೂತ್ಕೊಂಡು ವಾದ್ಯ ನುಡಿಸ್ತಿರ್ತೇವೆ. ದೇವರಿಗೆ ನಾವಿಬ್ಬರು ಸಮೀಪವಾದವರೇ, ಮಧ್ಯೆ ಒಂದು ಗೋಡೆ ಬಂದಿರ್ತದೆ ಅಷ್ಟೇ, ನಾವಿಬ್ಬರು ಒಂದೇ. ಹಾ, ಮುಖ್ಯವಾಗಿ ನಮ್ಮ ರಾಜ್ಯಕ್ಕೆ ವಿಪತ್ತು ಬಂದಿರುವುದು ಯಾರಿಂದ ಸರ್? ಒಂದು ಕಾಡಿನ ಕಳ್ಳ ವೀರಪ್ಪನ್ನು ಅಲ್ಲಿ ಹಣ ಬೀಳಿಸ್ತಾವನೆ, ಇಲ್ಲಿ ನಾಡಿನ ವೀರಪ್ಪ ಇಲ್ಲಿ ಹಣ ಬೀಳಿಸ್ತಾವನೆ. ಈ ವೀರಪ್ಪಗಳ ಕಾಟ ನಮ್ಮ ಕನ್ನಡಿಗರಿಗೆ ಯಾವಾಗ ಕಳೆಯುತ್ತಪ್ಪ ಶಿವನೇ? ಬರ್ಕಳಿ ಶಿವ, ಬರ್ಕಳಿ ಬರ್ಕಳಿ. ಸರಿ ಸರ್, ಆ ಕಾಡ್ಗಳ ವೀರಪ್ಪನ್ನು ಶರಣಾಗ್ತೀನಿ ಅಂತ ಹೇಳಿದ್ನಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಗ್ಲೇಬೇಕು, ಅವನು ಸತ್ತ ಮೇಲಾರ ಶರಣ ಆಗ್ಲೇಬೇಕು ಶಿವ. ಅಲ್ಲ ಸ್ವಾಮಿ, ಪೇಪರ್ನವರೇ, ವೀರಪ್ಪ ಹಂಗಂದ ಹಿಂಗಂದ, ಅಲ್ಲಿ ಬರ್ತಾನೆ ಇಲ್ಲಿಗೆ ಬರ್ತಾನೆ. ಇವತ್ತು ವೀರಪ್ಪನ ಕಡೆ 5 ಜನ ಸತ್ರು, ವೀರಪ್ಪ ಅಕ್ಕಿ ಕೊಂಡ್ಕೊಂಡು ಹೋದ, ವೀರಪ್ಪ ಡಬರಿ ಬಿಟ್ಟೋಗವನೆ, ವೀರಪ್ಪ ಬಟ್ಟೆ ಬಿಟ್ಟೋಗವನೆ, ಅವ ಸ್ನಾನ ಮಾಡಿ ಸೋಪ್ ಸಿಕ್ಕೈತೆ, ನೀವೇ ತಾನೇ ಇವನ್ನೆಲ್ಲ ಪ್ರಿಂಟ್ ಮಾಡಿ ಹಾಕೋದು, ನೀವೇ ಪ್ರಶ್ನೆ ಹಾಕಿದ್ರಿ ಹೆಂಗೆ ಶಿವ? ಸರಿ ಸರ್, ಹಿಂದಿನ ಸರ್ಕಾರದವರು ದೂರದರ್ಶನದಲ್ಲಿ ಉರ್ದು ವಾರ್ತೆ ಪ್ರಸಾರ ಮಾಡಕ್ ಅವಕಾಶ ಕೊಟ್ರು, ಅದು ಸರಿನಾ ತಪ್ಪು? ಇವರಿಗೆಲ್ಲ ಬುದ್ಧಿ ಇಲ್ಲ ಶಿವ. ಅಲ್ಪಸಂಖ್ಯಾತರು ಮುಸಲ್ಮಾನರು ಅವ್ರ ಓಟು ನಮಗೆ ಸಿಗತ್ತೆ ಅಂತ ಆಸೆ ಮೇಲೆ ಕೊಟ್ಬಿಟ್ರು. ಈಗ ಅದೇನಾಗ್ಬಿಟ್ಟೈತೆ, ಅವ್ರಿಗೆ ತಿರುಗಿ ಬಗ್ನಿ ಕೂಟ ಅವ್ರಿಗೆ ಅಟಕಾಯಿಸ್ಕೊಂಬಿಟ್ಟೈತೆ. ಮುಸಲ್ಮಾನರಿಗೆ ಉರ್ದು ವಾರ್ತೆ ಕೊಟ್ಟು ಓಟ್ ತಗೊಳಕ್ಕಾಗಲ್ಲ ಶಿವ. ಅವರು ಕನ್ನಡಿಗರೊಂದಿಗೆ ಬೆರೆತೋಗ್ಬಿಟ್ಟವ್ರೆ. ಯಾರು ಮುಸಲ್ಮಾನರು ಕೇಳಿದ್ರ ಅಮಾರೆ ನಮ್ಗೆ ಉರ್ದು ವಾರ್ತೆ ಬೇಕು ಅಂತ? ಎಂತೆಂಥ ಸಾಹಿತಿಗಳಿದಾರ ಕನ್ನಡ ಪ್ರೇಮಿಗಳು, ರಂಜಾನ್ ದರ್ಗಾ ಇದ್ದಾರೆ, ರೆಹಮಾನ್ ಖಾನ್ ರವರು ಇದ್ದಾರೆ, ಕರೀಂ ಖಾನ್ ರವರು ಇದ್ದಾರೆ, ನಾನಾ ರೀತಿ ಮುಸಲ್ಮಾನ್ ಜನಗಳು ಕನ್ನಡ ಸೇವೆ ಮಾಡಿದವರು ಅವರೇ ಕಂಡ. ಯಾರೋ ಸ್ವಾರ್ಥಿಗಳು ತಮ್ಮ ಸ್ವಾರ್ಥಕ್ಕೆ ಮಾಡ್ಕೊಂಡಿದ್ದಕ್ಕೆ ಎಣಗಳು ಊರುಗಳು ಹೋಯ್ತಲ್ರಿ ಎಣಗಳು. ನೋಡ್ರಿ, ಉರ್ದು ವಾರ್ತೆಯಿಂದ ಮುಸಲ್ಮಾನರು ಹೊಟ್ಟೆ ತುಂಬಲ್ಲ, ಅಲ್ಲಿರುವ ಅಲ್ಪಸಂಖ್ಯಾತರು ಅಲ್ಲಿರುವ ಬಡವ್ರನ್ನ ಮೇಲೆತ್ತಬೇಕು. ಆರ್ಥಿಕ ಪರಿಸ್ಥಿತಿಯಿಂದ ಮೇಲೆತ್ತಿದ್ರೆ ಅವ್ರು ಓಟು ತಾವೇ ಹಾಕ್ತಾರೆ, ವಾರ್ತೆ ಕೊಟ್ಬಿಟ್ರೆ ಹೊಟ್ಟೆ ತುಂಬ್ತದ ಶಿವ? ನೋಡಿ ಶಿವ, ಅದೇನೋ ಉರ್ದುನ ಸ್ವಾರ್ಥ ಕೊಟ್ವಿ ಗಬಕ್ಕಂತ ನಿಂತೋಯ್ತು, ಅದು ವಿಷಯ ಬಿಡಿ. ನಾಳೆ ಮರಾಠಿಯವರು, ತೆಲುಗುನವರು, ಕೇಮಳ್ನವರು, ಮಲಯಾಳಿಯವರು, ನಾವು ನಿಮ್ಮ ದೇಶದಾಗಿದ್ವಿ, ನಮಗೂ ನಮ್ಮ ನಮ್ಮ ಭಾಷೆ ಬೇಕು ಅಂತಾರೆ. ಹಾ, ಈಗ ನೋಡಪ್ಪ, ತೆಲುಗುನವ್ರು ಬಂದು ಮಾಕಿ ತೆಲುಗು ವಾರ್ತೆ ಕಾವಾಲಿ ಅಂತಾರೆ, ಏನ್ ಮಾಡವ ಅವಾಗ? ಆಮೇಲೆ ತಮಿಳ್ನವ್ರು ಬರ್ತಾರೆ, ಆ ನಮಗ ತಮಿಳ್ ವಾರ್ತೆ ಬೇಡ, ಇಲ್ಲ ನಾ ಟೆಲಿವಿಷನ್ ಕ್ಯಾಂದ್ರವ ಪುಡಿ ಪುಡಿಯಾಗಿ ಅಡ್ಚಿ ಬಿಡುವ ಅಂತ ಅವನ್ ಗಲಾಟೆ ಮಾಡ್ತಾನೆ. ಆಮೇಲೆ ಮಲಯಾಳಿಯವರು, ಎನ್ನಡ ಎನ್ನಡ ಇದೆ ನಂಗಳಿಗೂ ಕೂಡಿ ಮಲಯಾಳಿ ತಿಳಿಯಾರಿ ನ್ಯೂಸ್ ಬೇಣು ಅಂತಾರೆ. ಇನ್ನು ಮರಾಠಿಯವರು, ಅಮಲಾಭಿ ಮರಾಠಿ ಮಧ್ಯೆ ನ್ಯೂಸ್ ಪಾಯಿಜೆ ಅಂತ ಕೇಳ್ತಾರೆ. ಈಗೆಲ್ಲ ಕಾವಾಲಿ ಬೀಣೊಮ್ಮು ಪಾಯಿಜೆ ಅಂತ ಹೋದ್ರೆ ಇನ್ ಕನ್ನಡದವ್ರು ಕನ್ನಡ ನ್ಯೂಸ್ ಕೇಳಕ್ಕೇನ್ ಪಾಕಿಸ್ತಾನಕ್ ಹೋಗಕ್ಕಾಯ್ತದೆ ಶಿವ? ಅದೆಲ್ಲ ರದ್ದು ಮಾಡ್ಬಿಡ್ತೀನಿ, ಅದೆಲ್ಲ ಆಗಕ್ಕಿಲ್ಲ ಬಿಡಿ. ಶಾಂತಿ ಶಾಂತಿ, ಎಕ್ಸೈಟ್ ಆಗ್ಬೇಡಿ, ಶಾಂತಿ. ಸರ್, ಈಗಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಏನೇನ್ ತಯಾರಿ ಮಾಡ್ಕೊಂಡಿದ್ದೀರಾ? ನಂತವ ಈಗ 2 ಹಳೆ ಲುಂಗಿ, 3 ಬನೀನು, 2 ಅಂಡರ್ವೇರು, 1 ಶರ್ಟು, 8 ಜುಬ್ಬ ಎಲ್ಲ ತಯಾರಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು VIP ಸೂಟ್ ಕೇಸ್ನ ಮಾಡಿಕೊಂಡು ಬಂದಿದ್ದೀನಿ.
ಅದೆಲ್ಲ ನಾವೀಗ ಕೇಳ್ತಾ ಇರೋದು. ರಾಜ್ಯದ ಆರ್ಥಿಕ ಸ್ಥಿತಿಗಳನ್ನ ಹೇಗೆ ನಿಭಾಯಿಸ್ತೀರಾ ಅಂತ. ವಾದ ಹಂಗೇಳಿ ಮತ್ತೆ ನೀವು ಈ ವಿಷಯವಾಗಿ ಗೌರ್ನರ್ ತವ ನಾನು ಮಾತಾಡಿವನಿ. ನಾನು ನನ್ನ ಪಿ ಎ ಆಮೇಕೆ ಈ ನಮ್ಮ ಪ್ರೀತಿಯ ಮಂಗು ಎಲ್ಲ ಫಾರಿನಿಗೆ ಟೂರಿಂಗ್ ಟಾಕೀಸ್ ಮಾಡಿ ಹೋಯ್ತಾ ಇದ್ದೀವಿ. ಅಲ್ಲ ಸರ್, ಆಲ್ಟರ್ನೇಟಿವ್ ಮುಖ್ಯಮಂತ್ರಿ ಆಗಿ ಇನ್ನು ನೀವು ಪ್ರಮಾಣ ವಚನನೇ ಸ್ವೀಕಾರ ಮಾಡಿಲ್ಲ, ಆಗ್ಲೇ ಫಾರಿನ್ ಟೂರ್? ಎಷ್ಟು ಬಿಟ್ರು ಬಾಯ್ನ, ಇದ್ಯಾಕ್ರಿ ಹಿಂಗ್ ಬಿಡ್ತೀರಿ ಬಾಯ್ನ? ಅಲ್ಲ ಸ್ವಾಮಿ, ಯಾವುದೇ ಮನಸ್ಸಾಗಲಿ ಯಾವ್ದಕ್ಕಾದ್ರೂ ಸೆಲೆಕ್ಷನ್ ಆದ್ಮೇಲೆ ಅದಕ್ಕೆ ಸರಿಯಾದ ತಯಾರಿ ಮಾಡ್ಕೋಬೇಕೋ ಬೇಡವ್ರ? ಹೌದು, ಅದಕ್ಕೆ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನೇನು ಮಾಡಬೇಕು ಅಂತ ಫಾರಿನ್ ಆಗಿ ಹೋಗಿ ಅಲ್ಲಿಂದ ಕಲಿತ್ಕೊಂಡು ಇಲ್ಲಿ ಬಂದು ಸುಧಾರಣೆ ಮಾಡ್ತೀನಿ. ಒಂದು ರೀತಿ ಈ ಫಾರಿನ್ ಟೂರ್ಗಳು ನಮ್ಮ ದೇಶಕ್ಕೆ ಒಳ್ಳೆಯದೇಯ. ಯಾಕೆ ಅಂದರೆ ಈ ಡಾಕ್ಟರ್ಗಳು ಪರದೇಶದಲ್ಲಿ ಕಲಿತು ಬಂದು ನಮ್ಮ ದೇಶದಾಗ ಎಣ ಕುಯ್ಯಲ್ವೇ? ಹಂಗೆ ಅಂದ್ರೆ ನೀವು ಅಲ್ಲಿಂದ ಕಲಿತು ಬಂದು ಇಲ್ಲಿ ರಾಜ್ಯನ ನೀವು ಕುಯ್ತೀರೇನು? ನನ್ ಮಗನೇ, ಈ ನಿನ್ ಮುಖ್ಯಮಂತ್ರಿ ಅಲ್ಲೆಲ್ಲ ಕತ್ತರಿಸಿಲ್ವಲ್ಲ, ನಾನು ಫಾರಿನ್ ಇಂದ ಅದೇ ಟ್ರೈನಿಂಗ್ ಕಾಲೇಜಲ್ಲಿ ಓದ್ಬಿಟ್ಟು ಇಲ್ಲಿ ಬಂದು ಕತ್ತರಿಸ್ಬೇಕ? ನೀವು ಬೋಳಿಸ್ತೀರೇನಾ? ಬೇರೆ ಏನ್ರಿ ಇದು, ನಿಮ್ ಪಿ ಎ ಬೋಳಿಸ್ತೀರೇನೋ ಅಂತ ಕೇಳ್ತಾರಲ್ರಿ. ಅದು ಹಂಗಲ್ರ ಶಿವ, ಈ ಭೂಮಿ ವ್ಯವಸಾಯ ಮಾಡಕ್ ರೈತರಿಗೆ ನುಣ್ಣಿ ಮಾಡ್ಕೊಡವ ಅಂತ. ಯಾಕೆಂದ್ರೆ ಬೆಟ್ಟ ಗುಡ್ಡ ಇದ್ದಾಗ ಉಳಕಾಗಿಲ್ಲ ನೋಡಿ, ಅದನ್ನೆಲ್ಲ ನುಣ್ಣಿಗೆ ಮಾಡಿ ಕಲ್ಲೆಲ್ಲ ಫಾರಿನಿ ಮಾರ್ಕೊಂಬಿಡೋಣ ಅಂತ ಅಷ್ಟೇ. ಈ ದೇಶಕ್ಕೆ ಕಲ್ಲುಗಳು ಭಾರ ಆಯ್ತದೆ. ಏನ್ರಿ ಇದು, ಏನ ಮುಚ್ಕೊಂಡು ಕೂತಾಗ ಏನೇನೋ ಮಾತಾಡ್ತಿರಲ್ರಿ, ಏನ್ರಿ ಇದು? ಒಂದು ಜವಾಬ್ದಾರಿ ಮಂತ್ರಿ ಆಗಿಂತ ಕೆಟ್ಟ ಶಬ್ದ ಎಲ್ಲ ಮಾತಾಡಬಾರ್ದಾಗಿತ್ತು. ನಾವು ಮಾತಾಡಬೇಕು ಅಂತ ಮಾತಾಡಲ್ಲ ಶಿವ, ಚಿಕ್ಕ ವಯಸ್ಸಿನಿಂದ ನಾವು ಇಬ್ರು ಒಂದೇ ಚಡ್ಡಿ ಹಾಕೊಂಡು ಬೆಳೆದವ್ರು ನಾವು. ಹೌದ್ ಸ್ವಾಮಿ, ಸ್ನಾನಕ್ಕೆ ಹೋದಾಗ ಅವ್ರ ನೀರಿಗೆ ಬಿದ್ದಾಗ ಅವ್ರ ಚಡ್ಡಿ ನಾನು ಹಾಕತ್ತಿದ್ದೆ, ನಾನ್ ನೀರಿಗೆ ಬಿದ್ದಾಗ ನನ್ನ ಚಡ್ಡಿ ಅವ್ರು ಹಾಕೋತಿದ್ರಿ. ನಾವು ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡ್ರಿ, ನಿಮ್ ಚಡ್ಡಿ ವಿಷಯ ಯಾವ ಸೋಳೆ ಮಗನಿ ಬೇಕಾಗಿ ಕೇಳಿ? ನೀವು ಪತ್ರಕರ್ತರು, ಜನಕ್ ಬುದ್ಧಿ ಹೇಳೋರು, ನೀವು ನೀವೇ ಸೋಳೆ ಮಗ ಅಂತೀರಲ್ರಿ. ಸಮಾಸ್ ದೋಷ ಇಲ್ಲಿದ್ದೀರಲ್ಲಪ್ಪ. ಮೂಗಿಲಿ ಪ್ಲೇಗು ಗಾಳಿ ಹೋಗ್ಲಿ ಬಿಡಿ ಸಾರ್, ನೀವು ಹೊರದೇಶಕ್ಕೆ ಹೋಗೋ ಉದ್ದೇಶನಾದ್ರೂ ಹೇಳ್ತೀರಾ? ಈಗ ಹೇಳ್ತೀನಿ ನೋಡ್ರಿ, ಈ ನಮ್ಮ ಬೀಡಿನ ಆ ದೇಶದಲ್ಲಿರೋ ಪೊಲಿಟಿಕಲ್ ಡಿಪ್ಲೊಮ್ಯಾಟಿಕ್ ವಿಸ್ಕಿ ಕೋರ್ಸಿಗೆ ಸೇರಿಸಿಬಿಟ್ಟು ಆಮೇಲೆ ನಮ್ಮ ಮಂಗುನ ಡಿಪ್ಲೊಮ್ಯಾಟಿಕ್ ಇನ್ ಇಂಡೈರೆಕ್ಟ್ ಮೆಸೇಜಿಂಗ್ ಕೋರ್ಸ್ನಲ್ಲಿ ಸೇರಿಸಿಬಿಟ್ಟು ಅವಳನ್ನ ಅಲ್ಲಿ ಪಾಸ್ ಮಾಡಿಸ್ಕೊಂಡು ಕರ್ನಾಟಕ ಕರ್ಕೊಂಬರ್ತೀನಿ. ಇಲ್ಲಿ ವಿದ್ಯಾವಂತರು ಅವಿದ್ಯಾವಂತರು ಅವರು ಇವರು ದುರ್ಬಲರು ಮಹಿಳೆಯರಿಗೆಲ್ಲ ನಮ್ಮ ಮಂಗುಗೆ ಹೇಳ್ಬಿಟ್ಟು ವಿಧಾನಸೌಧತ್ತವ ಒಂದು ಪೊಸಿಷನ್ನ ಬಿಟ್ಟು ಕೊಟ್ಬಿಟ್ಟು ಅಲ್ಲಿ ಸ್ಟಿಚಿಂಗ್ ಶುರು ಮಾಡ್ಸಕ್ಕೆ ಹೇಳ್ಬಿಡ್ತೀನಿ. ಏನು ವಿಧಾನಸೌಧ ಬಿಟ್ಕೊಡೋದ? ಅಲ್ಲ, ಅಂತ ಒಂದು ಸ್ವಚ್ಛವಾದ ಜಾಗನ ಕೇವಲ ಮಸಾಜಿಗೆ ಯೂಸ್ ಮಾಡ್ತಾರ? ಯಾವುದ್ರಿ ಸ್ವಚ್ಛವಾದ ಜಾಗ ನೀವ್ ಹೇಳ್ತಾ ಇರೋ ವಿಧಾನಸೌಧ? ಪುಣ್ಯಾತ್ಮ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ ಪವಿತ್ರವಾದ ವಿಧಾನಸೌಧ ಹೆಂಗೈತೆ ಗೊತ್ತೇನ್ರಿ? ಇವಾಗ ಫ್ರಂಟ್ ಬಾಗ್ಲಲ್ಲಿ ಮಾತ್ರ ಅಟ್ರಾಕ್ಷನ್, ಅದೇ ಹಿಂದೆ ಎಲ್ಲೆತ್ತಿಗೆ ಹೋಗಿ ನೋಡಿ ಶಿವ, ಬ್ಯಾಕ್ ಆಂಗಲ್ ಹೋಗಿ ನೋಡ್ರಿ ಶಿವ, ಖಾಲಿ ಬಾಟ್ಲು ಸೋಡಾ ಬಾಟ್ಲು ಖಾಲಿ ಸೀಸಾ ಹೊರದೋದ ಬಲೂನ್ಗಳು ಇಷ್ಟೇ ಸ್ವಾಮಿ ವಿಧಾನಸೌಧ ಟೆಜರಿನಲ್ಲಿ ಏನೈತೆ ಹೇಳಿ? ಕರ್ನಾಟಕದ ರಾಜ್ಯಲಕ್ಷ್ಮಿ. ರಾಜ್ಯಲಕ್ಷ್ಮಿ ಅಲ್ಲ ಕಣ್ಣ, ದರಿದ್ರ ಲಕ್ಷ್ಮಿ ನನ್ನ ಮಗನೇ. ಮುಂದ್ಗಳ ಆಮಿಕೊಂಡು ಅಕ್ಕನ್ ಹಣ ತುಂಬಿ ತುಳುಕಾಡ್ಬೇಕಾಗಿದ್ದ ಟ್ರೆಜರಿಲಿ ಇವತ್ತು ಸ್ವದೇಶಿ ಮಾಲಿಂದ ಹಿಡಿದು ವಿದೇಶಿ ಮಾಲ್ನವ್ರಿಗೆ ಯಾವ ಬ್ರ್ಯಾಂಡ್ ಬೇಕು ಕೇಳಿ ಶಿವ, ಅಲ್ಲೈತೆ. ಏನ್ ಸರ್ ಇದು ಇವತ್ತಿನ ರಾಜಕೀಯ? ಈ ಪ್ರಶ್ನೆ ನನ್ನನ್ನು ಕೇಳೋ ಬದಲು ಮೇಲ್ ಕುಂತಾನಲ್ಲ ಸ್ವಾಮಿ ಆ ವಯ್ಯ ಅವನ್ ಕೇಳ್ರಿ. ಈ ರಾಜಕೀಯ ಶುರು ಮಾಡಿದ್ದೆ ಆ ಸುರ ಅಸುರರು. ಅವ್ರು ಇದನ್ನ ಶುರು ಮಾಡಿದ್ರು, ನಮ್ಮವರು ಅದನ್ನ ಕಂಟಿನ್ಯೂ ಮಾಡ್ತಾ ಅವ್ರೆ. ಕಲಿಯುಗ ಎಂಡಿಂಗ್ ಆಗೋವರೆಗೂ ಈ ರಾಜಕೀಯ ಇಷ್ಟೇಯ ಶಿವ. ನಾನೇನು ಮಂತ್ರಿ ಆಗಿ ಬಂದು ಉದ್ಧಾರ ಮಾಡ್ತೀನಿ ಅನ್ಕಂಡ್ರ? ನಾನು ಮಾಡ್ತೀನಿ ಅಂದ್ರು ನಮ್ಮ ಅಕ್ಕಪಕ್ಕದಾಗಿರೋ ನಮ್ಮ ಸ್ನೇಹಿತರು ನಮ್ಮ ಜನಗಳು ನಮ್ಮನ್ನು ಸುಮ್ಮನೆ ಬಿಟ್ಟಾರ ಶಿವ? ನನ್ನ ಕುತ್ತಿಗೆಗೆ ಹಗ್ಗ ಹಾಕ್ಬಿಡ್ತಾರೆ. ಲಂಚ ಅನ್ನೋ ಬುಟ್ಟಿ ತುಂಬಿದ ಹಣ್ಣನ್ನು ಈಸ್ಕೊಳ್ದೆ ಇದ್ರೆ ನಾನು ಉದ್ಧಾರ ಆಗೋದು ಹೆಂಗೆ ಶಿವ? ಡೆವಲಪ್ಮೆಂಟ್ ಆಗೋದು ಹೆಂಗೆ ಶಿವ? ಈ ಪೊಸಿಷನ್ಗೆ ನನ್ನನ್ನು ತಂದ ಪುಣಾತ್ಮನಿಗೆ ಏನಾದರೂ ಅಷ್ಟೋ ಇಷ್ಟೋ ಕೊಡದೆ ಇದ್ರೆ ಅವರು ಎದುರು ಪಾಲ್ಟಿಯವ್ರು ಆಗಾಕಿಲ್ಲವ್ರೇ. ನೋಡಿ ಸ್ವಾಮಿ, ಒಟ್ಟಿನಲ್ಲಿ ಒಂದೇ ಮಾತು ಹೇಳ್ತೀನಿ ಕೇಳಿ ಶಿವ. ವರ ನೋಡಿ ಹೆಣ್ಣು ಕೊಡಬೇಕು, ಹಂಗೆ ವ್ಯಕ್ತಿ ನೋಡಿ ಓಟ್ ಕೊಡಬೇಕು ಅಂದಾಗ ದೇಶ ಅಷ್ಟೋ ಇಷ್ಟೋ ಸುಭಿಕ್ಷವಾಯ್ತದೆ. ಶ್ಯಾಳ್ನು ನಾವು ಬರ್ತೀವಿ, ನೀವು ಹೋಗಿ ಬನ್ನಿ.